3% आदेश होरडिसुत्त अथवा राज्यदल्ली 7ने वेतन इदु आल्रेडी बंदागिदे राज्यदल्ली ई ओंदु तुट्टि भत्तेयन्नु अक्टोबर इंदले ओंदु जारी मार्तार अक्टोबर तिंगळिनल्लिने ಒಂದು ಸರ್ಕಾರಿ ನೌಕರರ ಅಕೌಂಟ್ಗೆ ಬಂದು ಬೀಳಲಿದೆಯಾ ಈ ಒಂದು ಹಣ ಎಂಬ ಒಂದು ಪ್ರಶ್ನೆಗಳಿಗೆ ಎಲ್ಲಾ ರೀತಿಯಂತ ಆನ್ಸರ್ ಸಿಗಲಿದೆ ರಾಜ್ಯದ ಸರ್ಕಾರಿ ನೌಕರರೇ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಮಾಹಿತಿ ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡ್ತಾ ಹೋಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಶ್ರೀ ಸಿ ಎ ಷಡಕ್ಷರಿ ಅವರು ಮತ್ತು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಇಲ್ಲಿ ಸಂಘದ ಅಧ್ಯಕ್ಷರು ಎಲ್ ಭೈರಪ್ಪನವರು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿದ ಎಲ್ ಭೈರಪ್ಪನವರು ಮತ್ತು ಸಿ ಎ ಷಡಕ್ಷರಿ ಅವರು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನೋ 6 ಲಕ್ಷದಷ್ಟು ಸರ್ಕಾರಿ ನೌಕರರು 4 ಲಕ್ಷದಷ್ಟು ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ ಎಲ್ಲರಿಗೂ ಸಹ ತುಟ್ಟಿ ಭತ್ತೆಯ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿ ನಿವೃತ್ತ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂತಹ ಕೆಲವೊಂದಿಷ್ಟು ಸೌಲಭ್ಯಗಳಲ್ಲಿ ರಾಜ್ಯ ಸರ್ಕಾರ ಮೀನಮೇಷ ಮಾಡಬಾರದು ಹಾಗಾಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಅನ್ನು ರೈಸ್ ಮಾಡಲಾಗಿದೆ ಪ್ರಮುಖವಾಗಿ 2022 ರಿಂದ 24 ರ ಒಳಗೆ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಸಿಗಬೇಕಾಗಿರುವಂತ ಎಲ್ಲಾ ಒಂದು ಸೌಲಭ್ಯಗಳು ಯಾವುದೇ ರೀತಿಯಾಗಿ ಸಿಕ್ಕಿಲ್ಲ ಹಾಗಾಗಿ ಆ ಒಂದು ಎಲ್ಲಾ ಸೌಲಭ್ಯಗಳು ರಾಜ್ಯ ಸರ್ಕಾರ ನೀಡಬೇಕು ಯಾವುದೇ ರೀತಿ ಅಂತ ಮೀನಮೇಷ ಮಾಡಬಾರದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಯಾವ ರೀತಿ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳು ಒಂದು ನೀಡಿರುವಂತ ಮಾಹಿತಿ ಸರ್ಕಾರಿ ನೌಕರರಿಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆಯಾ ಆ ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ದಯವಿಟ್ಟು ರಾಜ್ಯ ಸರ್ಕಾರಿ ನೌಕರರೇ ಸಂಪೂರ್ಣವಾದಂತ ಮಾಹಿತಿಯನ್ನು ನೋಡ್ತಾ ಹೋಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಗವರ್ನಮೆಂಟ್ ಎಂಪ್ಲಾಯೀಸ್ ತುಟ್ಟಿ ಭತ್ತೆ ಎಷ್ಟು ಏರಿಕೆ ಸಿಎಂ ಗೆ ಸರ್ಕಾರಿ ನೌಕರರ ಪತ್ರ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ನಾವು ಮಾಹಿತಿಯನ್ನು ನೋಡ್ತಾ ಹೋದ್ರೆ ದೀಪಾವಳಿ ಹಬ್ಬಕ್ಕೆ ಕೆಲವು ದಿನಗಳು ಇರುವ ಕೇಂದ್ರದ ಒಂದು ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಮತ್ತು ತುಟ್ಟಿ ಭತ್ತೆಯನ್ನು ನೀಡಿದ್ದಾರೆ ಹಾಗಾದ್ರೆ ಈಗ ಬಾರಿ ಯಾರದಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರದಿದೆ ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಕೇಂದ್ರ ನೀಡಿದೆ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಈ ಒಂದು ತುಟ್ಟಿ ಭತ್ತೆಯನ್ನು ಹಿಡಿದಿಡುತ್ತಾ ಸರ್ಕಾರಿ ನೌಕರರಿಗೆ ನೀಡೋದಿಲ್ವಾ ಅಂತ ಪ್ರಶ್ನೆಗಳು ಈಗ ಸರ್ಕಾರಿ ನೌಕರರಲ್ಲಿ ಮೂಡ್ತಾ ಇದ್ದಾವೆ ಯಾವುದೇ ರೀತಿಯಲ್ಲಿಯೂ ಸಹ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಅನ್ನೋದು ಹಿಡಿದಿಡುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ರಾಜ್ಯ ನೌಕರರ ತುಟ್ಟಿ ಭತ್ತೆಯನ್ನು ಕಾಲಕಾಲಕ್ಕೆ ಹೆಚ್ಚಳ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕೆಲಸವಾಗಿರುವುದರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಿ ಎಂ ಸಿದ್ದರಾಮಯ್ಯವರು ಈಗ ತಮ್ಮ ಒಂದು ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರ ತುಟ್ಟಿ ಭತ್ತೆ ಹೆಚ್ಚಳ ಮಾಡೋದರಲ್ಲಿ ಹಿಂದೆ ಸರಿಯೋದಿಲ್ಲ ಕೇಂದ್ರ 3% ನೀಡಿದೆ ನಾನು ಸಹ ಇದಕ್ಕೆ ಸಂಬಂಧಿಸಿದಂತೆ 2.75 ಅಷ್ಟು ನೀಡೋದಕ್ಕೆ ಒಂದು ಅನುಮೋದನೆ ನೀಡ್ತೀನಿ ಅಂತ ಹೇಳಿದ್ದಾರೆ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಡಿಎ ಹೆಚ್ಚಳದ ಬಳಿಕ ರಾಜ್ಯ ಸರ್ಕಾರ ಈಗ ಡಿಎ ಏರಿಕೆ ಕುರಿತು ಆದೇಶವನ್ನು ಹೊರಡಿಸುತ್ತಿದೆ ಹೌದು ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಆದರೆ ಪ್ರಶ್ನೆ ಮೂಡ್ತಾ ಇರೋದು ಸರ್ಕಾರಿ ನೌಕರರಲ್ಲಿ ಜುಲೈ ಆಗಿರ್ಬೋದು ಆಗಸ್ಟ್ ಆಗಿರ್ಬೋದು ಸೆಪ್ಟೆಂಬರ್ ಆಗಿರ್ಬೋದು ಈ 3 ತಿಂಗಳ ಅರಿಯರ್ಸ್ ಆಗ್ತಾರಾ ಅಕ್ಟೋಬರ್ ತಿಂಗಳಿನಲ್ಲೇ ಒಂದು ಈ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಆಗಿ ಆದೇಶ ಬಂದು ಅಕ್ಟೋಬರ್ ತಿಂಗಳಿನಿಂದಲೇ ವೇತನದಲ್ಲಿ ಆ್ಯಡ್ ಆಗಿ ಬರುತ್ತಾ ತುಟ್ಟಿ ಭತ್ತೆ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಆದರೆ ಕೆಲವೊಂದಿಷ್ಟು ಇನ್ನೂ ಮಾಹಿತಿಗಳು ಬರಬೇಕಾಗಿದೆ ಆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಪಡೆದುಕೊಂಡಿದ್ದೀವಿ ಒಂದು ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ದಯವಿಟ್ಟು ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೀವು ನೋಡ್ತಾ ಹೋಗೋಣ 7ನೇ ವೇತನ ಆಯೋಗದ ವರದಿ ಶಿಫಾರಸಿನ ಅನ್ವಯ ರಾಜ್ಯ ಸರ್ಕಾರಿ ನೌಕರರ ಡಿಎ ಹೆಚ್ಚಳ ಕುರಿತು ಹಣಕಾಸು ಸಚಿವರಾಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯ ಸರ್ಕಾರಿ ನೌಕರರಿಗೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಸಿ ಎಂ ಸಿದ್ದರಾಮಯ್ಯವರಿಗೆ ತಿಳಿದುಕೊಳ್ಳಿ ಮಾಹಿತಿ ಹಾಗಾಗಿ ರಾಜ್ಯ ಒಂದು ಸರ್ಕಾರ ಪ್ರಮುಖವಾಗಿ ಶ್ರೀ ಸಿ ಎಸ್ ಷಡಕ್ಷರಿಯವರು ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡೋದರಲ್ಲಿ ಈಗ ಬಂದಿರುವುದು ತುಟ್ಟಿ ಭತ್ತೆಯ ಒಂದು ಪಾಳಿ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀ ಸಿ ಎಸ್ ಷಡಕ್ಷರಿ ಅವರು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಇವರಿಗೆ ಪತ್ರವನ್ನು ಬರೆದಿದ್ದಾರೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಕುರಿತು ಎಂದು ವಿವರಣೆ ನೀಡಿದ್ದಾರೆ
ಮಾಹಿತಿ ದಯವಿಟ್ಟು ಗಮನಿಸಿ, ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ರಾಜ್ಯದ ಸರ್ಕಾರಿ ನೌಕರರೇ, ಮಾಹಿತಿ ಏನಿದೆ ಅಂತ ನಾವು ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯಂಥ ಗೊಂದಲ ಬೇಡ. ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಂಥ ರಾಜ್ಯ ಸರ್ಕಾರ ಆಗಿರ್ಬೋದು, ಸರ್ಕಾರಿ ನೌಕರ ಸಂಘಟನೆಗಳಾಗಿರ್ಬೋದು, ನಿವೃತ್ತ ನೌಕರರ ಸಂಘಟನೆಗಳಾಗಿರ್ಬೋದು, ಯಾವುದೇ ರೀತಿಯಂಥ ಇಲ್ಲಿ ಮುಚ್ಚುಮರೆ ಇಲ್ಲದೆ ಮಹತ್ವದ ಮಾಹಿತಿಯನ್ನು ದೊರಕಿಸಿಕೊಡಲಾಗಿದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ 2.75 ಅಷ್ಟು ತುಟ್ಟಿ ಭತ್ಯೆ ದೊರೀತಾ ಇದೆ, ಯಾವುದೇ ರೀತಿಯಂಥ ಡೌಟ್ ಇಲ್ಲ. ಆದರೆ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಇದಕ್ಕೆ ಮೀನಾಮೇಷ ಎನಿಸ್ತಾ ಇರುವಂಥದ್ದು ಕಾರಣವಾಗ್ತಾ ಇದೆ ಎಂಬುದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೌದು, ಇದಕ್ಕೆ ಸಂಬಂಧಿಸಿದಂತೆ ನೀವು ನೋಡ್ತಾ ಇರೋದು, ದಯವಿಟ್ಟು ಈ ಒಂದು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ಏನಿದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಯಾರು ಭೇಟಿಯಾಗಿದ್ದಾರೆ? ಶ್ರೀ ಸಿ ಎಸ್ ಷಡಕ್ಷರಿಯವರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಎಲ್ ಭೈರಪ್ಪನವರು ಅಧ್ಯಕ್ಷರು ಭೇಟಿಯಾಗಿದ್ದಾರೆ. ಭೇಟಿಯಾದಾಗ ಸಿಕ್ಕಿರುವಂಥ ಮಾಹಿತಿ ಏನಿದೆ, ಇವರು ರಿಕ್ವೆಸ್ಟ್ ಏನು ಮಾಡಿದ್ದಾರೆ, ನೌಕರರಿಗೇನು ಸಿಗಲಿದೆ ಮತ್ತು ನಿವೃತ್ತರಿಗೇನು ಸಿಗಲಿದೆ, ಷಡಕ್ಷರಿಯವರು ಹೇಳಿದ್ದೇನು, ಎಲ್ ಭೈರಪ್ಪನವರು ಮಾತಾಡಿದ್ದೇನು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತಾಡಿದ್ದೇನು, ಅಪರ ಮುಖ್ಯದ ಮುಖ್ಯ ಕಾರ್ಯದರ್ಶಿಗಳು ಏನು ಹೇಳಿದ್ದಾರೆ, ಆರ್ಥಿಕ ಇಲಾಖೆ ಕ್ಲಿಯರೆನ್ಸ್ ಏನಿದೆ, ರಾಜ್ಯದಲ್ಲಿ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳಿದ್ದು ನೌಕರರಿಗೆ ಇದರಿಂದಾಗಿ ತೊಂದರೆ ಆಗ್ತಾ ಇದೆಯಾ, ತೊಂದರೆ ಅನುಭವಿಸುವಂಥ ಕೆಲಸ ಆಗಲಿದೆಯಾ, 5 ಗ್ಯಾರಂಟಿಗಳೇ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಸರಿಯಾಗಿ ಜಾರಿ ಆಗದಿದ್ದಕ್ಕೆ ಕಾರಣ ಅಂತ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ತುಟ್ಟಿ ಭತ್ಯೆನೂ ಸಹ ಮೀನಾಮೇಷ ಸರ್ಕಾರ ಮಾಡುತ್ತೆ, 1% ಅಷ್ಟೇ ತುಟ್ಟಿ ಭತ್ಯೆ ನೀಡೋಕ್ಕೆ ಮುಂದಾಗುತ್ತೆ ಅಂತ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ರು. ಈ ಎಲ್ಲದರ ನಡುವೆ ನಾವು ನೋಡ್ತಾ ಇರುವಂಥ ಪ್ರಮುಖವಾದಂಥ ಮಾಹಿತಿ ಏನಿದೆ, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿಯಾದರೆ ಸಾಲದು, ಇಲ್ಲಿ ಆರ್ಥಿಕ ಅಪ್ಪರ್ ಮುಖ್ಯ ಕಾರ್ಯದರ್ಶಿಯವರು ಆರ್ಥಿಕ ಇಲಾಖೆಯ ಮುಖ್ಯಸ್ಥರಿಗೆ ಎಲ್ಲರಿಗೂ ಸಹ ಪತ್ರವನ್ನು ಬರೆದಿದ್ದಾರೆ ಷಡಕ್ಷರಿಯವರು. ಬಹಳಷ್ಟು ಒಳ್ಳೆಯ ಒಂದು ಕೆಲಸ. ಆದರೆ ನಾವು ಬರೋಬ್ಬರಿ ಏನು 8ರಿಂದ 10 ದಿನ ಆಯಿತು ಕೇಂದ್ರ ಸರ್ಕಾರ ತನ್ನ ಒಂದು ಏನು ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಇದೇ ತಿಂಗಳಿನಿಂದ ನೀಡ್ತಾ ಇದ್ದಾರೆ. ಮಾಹಿತಿ ಅರ್ಥವಾದರೆ ದಯವಿಟ್ಟು ಲೈಕ್ ಮಾಡಿ, ಹೌದಾ ಅಥವಾ ಇಲ್ವಾ ಅಂತ ನೀವು ಕಮೆಂಟ್ಸ್ ಮಾಡಿ. ಯಾಕಂದರೆ ನಾವು ಡಿಸ್ಕಷನ್ ಮಾಡೋಣ, ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳೋಣ, ಪರಸ್ಪರವಾಗಿ ಮಾಹಿತಿಯನ್ನು ಗೊತ್ತಾಗಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಗಮನವಿಟ್ಟು ಕೇಳಿ. ನಾನು ಏನು ಹೇಳ್ತಾ ಇದ್ದೀನಿ ವಿಷಯ ಸಂಬಂಧಿಸಿದಂತೆ ನೀವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾನು ಪ್ರಮುಖವಾದಂಥ ವಿಷಯ ಹೇಳ್ತಾ ಇರೋದು, ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಏರಿಕೆ ಆಗಿಲ್ಲ, ಕ್ಲಿಯರೆನ್ಸ್ ಆಯ್ತಾ. ಈ ಒಂದು ಕ್ಲಾರಿಟಿ ನೀವು ತಿಳಿದುಕೊಳ್ಳಿ. ರಾಜ್ಯ ಸರ್ಕಾರ ಇನ್ನೂ ಯಾವುದೇ ರೀತಿಯಂಥ ಇಲ್ಲಿ ತನ್ನ ಸ್ಟೇಟ್ಮೆಂಟು ಜಾರಿಗೊಳಿಸಿಲ್ಲ, ಗೊತ್ತಾಯ್ತಾ. ಆದರೆ ಇಲ್ಲಿ ಕ್ವೆಶನ್ ಮಾರ್ಕ್ ಇರುವಂಥದ್ದು ಏನಂದರೆ, ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಸಚಿವ ಸಂಪುಟ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಏನು ಹೇಳಿದರು ಸರ್ಕಾರಿ ನೌಕರರಿಗೆ, ಕೇಂದ್ರದ ಸರ್ಕಾರಿ ನೌಕರರ ಬಗ್ಗೆ ತಿಳಿದುಕೊಳ್ಳಿ. ಕೇಂದ್ರದಲ್ಲಿ 3%ದಷ್ಟು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುತ್ತದೆ, ಜೊತೆಗೆ ಆದೇಶವನ್ನು ಹೊರಡಿಸ್ತದೆ. ಆದೇಶದ ಪ್ರತಿಯನ್ನು ಸಹ ನಿಮಗೆ ಲಭ್ಯವಾಗಿದೆ. ದಯವಿಟ್ಟು ನೀವು ಆ ಲಭ್ಯವಾಗಿಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ. ಹಾಗಾದರೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ, 3%ದಷ್ಟು ಪಿಂಚಣಿದಾರರು ಇರ್ಬೋದು ಅಥವಾ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರು ಇರ್ಬೋದು, ಎಲ್ಲರಿಗೂ ಸಹ 7ನೇ ವೇತನ ಆಯೋಗದ ಅಡಿಯಲ್ಲಿ ದೀಪಾವಳಿಗೂ ಮುನ್ನ ಏನು ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಅಕ್ಟೋಬರ್ ತಿಂಗಳ ತುಟ್ಟಿ ಭತ್ಯೆ ಅಕ್ಟೋಬರ್ ತಿಂಗಳ ಏನು ಸ್ಯಾಲ್ರಿಯಲ್ಲಿ ಆ್ಯಡ್ ಆಗುತ್ತೆ, ಒಂದೇ ಒಂದು ಕ್ಲಾರಿಫಿಕೇಶನ್ನು. ಜೊತೆಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳ ಪೆಂಡಿಂಗ್ ಡಿ ಏನಿದೆಯಲ್ಲ ಅದು ಅವರ ಒಂದು ಅಕೌಂಟ್ಗಳಿಗೆ ನೀಡ್ತಾರೆ, ಗೊತ್ತಾಯ್ತಾ. ಈ ಒಂದು ಕೇಂದ್ರ ಸರ್ಕಾರ 3%ದಷ್ಟು ಮಾಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ನೀಡಿದ್ರು, ಅಕ್ಟೋಬರ್ ತಿಂಗಳಿನಿಂದಲೇ ಜಾರಿಯಾಯಿತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾಗಿ ಮುಖ್ಯಮಂತ್ರಿಗಳು ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋ ಕುರಿಯುತ್ತಂತ ಯಾವುದೇ ರೀತಿಯಂಥ ನ್ಯೂಸ್ ಕೊಡಲಿಲ್ಲ. ಜೊತೆಗೆ ಈಗ ಸಿ ಎ ಷಡಾಕ್ಷರಿಯವರು ಪತ್ರ ಬರೆದಿದ್ದಾರೆ,
ಯಾಕೆ ಬರೆದಿದ್ದಾರೆ ಅಂದರೆ ಡಿಲೇ ಆಗ್ತಾ ಇದೆ ಪ್ರಮುಖವಾಗಿ ಇದೇ ಕಾರಣ ಡಿಲೇ ಆಗೋದ್ರಿಂದಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದೇ ತಿಂಗಳಿನಲ್ಲಿ ತುಟ್ಟಿ ಭತ್ತೆ ಬರಲಿಲ್ಲ ಅಂದರೆ ಅಕ್ಟೋಬರ್ ಹೋಗಿ ನವಂಬರಲ್ಲಿ ಬರುತ್ತೆ ಜೊತೆಗೆ ನವಂಬರ್ ಒಂದು ಕಳೆದ್ರೆ ಡಿಸೆಂಬರ್ ಬಂದ್ಬಿಡುತ್ತೆ ಡಿಸೆಂಬರ್ ಹೋಗ್ಬಿಟ್ರೆ ಜನವರಿಯಲ್ಲಿ ಹೊಸ ಡಿ ಎ ಬೇರೆ ಡಿ ಎನ್ ಎ ಬಂದ್ಬಿಡುತ್ತೆ ಹಾಗಾಗಿ ಡಿಲೇ ಆಗ್ತಾ ಇದೆ ಈಗ ಒಂದು ಎರಡು ಮೂರು ದಿನ ಇನ್ನೂ ಒಂದು ನಾಲ್ಕು ದಿನ ಡಿಲೇ ಆದರೆ ಈ ತಿಂಗಳು ಮುಗಿದೋಯ್ತು ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರಿಗೆ ಕೇಂದ್ರ ನೀಡ್ತಾ ಇದೆ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ಅಂತ ಇಲ್ಲಿ ಪ್ರಶ್ನೆಗಳು ಉಂಟಾಗ್ತಾ ಇದ್ದಾವೆ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಕೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಆದೇಶ ಬಂದಾಗಿದೆ ಕೇಂದ್ರ ಸರ್ಕಾರ 10 ದಿನಗಳಿಗಿಂತ ಮುಂಚೆನೆ ಏನು ಈ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಇಲ್ಲಿ ಕೇಂದ್ರದಲ್ಲಿ ಈಗ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳವಾಗಿ ಆದೇಶ ಹೊರಡಿಸಿ ಇದೇ ತಿಂಗಳಿನಿಂದಲೇ ಅವರ ಒಂದು ಅಕೌಂಟ್ಗೆ ಬರ್ತಾ ಇದೆ ಕೇಂದ್ರ ಸರ್ಕಾರಿ ನೌಕರರಿಗೆ ದುಡ್ಡು ಅಂತ ಹೇಳ್ತಾ ಇದ್ರು ಹೌದಾ ಇಲ್ವಾ ದಯವಿಟ್ಟು ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಾವು ನೆಕ್ಸ್ಟ್ ನೋಡ್ತಾ ಇದ್ರೆ ಮಾಹಿತಿಯನ್ನು ಹಾಗೇನೆ ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಹೇಳಲಾಗಿದೆ ಯಾರ್ಯಾರಿಗೆ ಷಡಕ್ಷರಿಯವರು ಪತ್ರ ಬರೆದಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀ ಸಿ ಎ ಷಡಕ್ಷರಿ ಅವರು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯವರಿಗೆ ಪತ್ರವನ್ನು ಬರೆದಿದ್ದಾರೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಕುರಿತು ಎಂದು ವಿವರಣೆ ನೀಡಿದ್ದಾರೆ ಹಾಗಾಗಿ ಇಂಡೈರೆಕ್ಟ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ನಾವು ತಿಳಿದು ಬರ್ತಾ ಇರುವಂಥ ವಿಷಯ ಏನಿದೆ ಅಂದರೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳವಾಗಬೇಕಾಗಿದೆ ಕೇಂದ್ರ ನೀಡಿದೆ ರಾಜ್ಯ ಸರ್ಕಾರ ನೀಡಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ನೀಡಬೇಕು ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆಗೆ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಎಲ್ಲರಿಗೂ ಸಹ ಪತ್ರ ಬರೆಯಲಾಗಿದೆ ಈ ಒಂದು ಪತ್ರದ ಉದ್ದೇಶ ಏನಾಗಿದೆ ಕೇಂದ್ರ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಸಹ ಬಿಡುಗಡೆ ಮಾಡಬೇಕಾಗಿತ್ತು ಡಿಲೇ ಆಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಖಂಡಿತವಾಗಲೂ ಅನ್ಯಾಯವಾಗ್ತಾ ಇದೆ ಹಾಗಾಗಿ ನೆಕ್ಸ್ಟು ಇದೇ ತಿಂಗಳು ನೀಡಲಿಲ್ಲ ಅಂದರೆ ನೆಕ್ಸ್ಟ್ ನವಂಬರ್ ಬಂದ್ಬಿಡುತ್ತೆ ನವಂಬರ್ ತಿಂಗಳಿನಲ್ಲೇ ಯಾವ ರೀತಿಯಾಗಿ ನೀಡ್ತಾರೆ ಎಷ್ಟು ಒಂದು ಪರ್ಸೆಂಟೇಜ್ ನೀಡ್ತಾರೆ ಅಂತಲೂ ಪ್ರಶ್ನೆಗಳು ಬಹಳಷ್ಟು ಪ್ರಶ್ನೆಗಳಿದ್ದಾವೆ ನವಂಬರ್ ತಿಂಗಳಿನಲ್ಲಿ ನೀಡಿದ್ರೆ ತುಂಬ ಲಾಸ್ ಆಗುತ್ತೆ ಯಾಕಂದರೆ ನೀಡಬೇಕಾಗಿರುವಂಥದ್ದು ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸಿದ್ರೆ ಅಂದರೆ ಇದೇ ತಿಂಗಳಿನ ಕೆಲಸ ಮಾಡಬೇಕಾಗಿದೆ ಅಂದರೆ ಇದೇ ತಿಂಗಳಿನಲ್ಲಿ ಮಾಡಬೇಕು ಡಿಲೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರಿಗೆ ಇದರಿಂದ ಲಾಭವಾಗೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಮಾಹಿತಿ ಬರ್ತಾ ಇರೋದು ಶೇಕಡ 1.75 ಅಷ್ಟು ನೀಡ್ತಾರೆ ಮುಖ್ಯಮಂತ್ರಿಗಳು ಆರ್ಥಿಕ ಕಾರಣಗಳನ್ನು ಇಟ್ಕೊಂಡು ಅಂತ ಹಾಗಾಗಿ ಇದನ್ನೂ ಒಂದು ಕಾರಣವಿರಬಹುದಾ ಅಂತ ಪ್ರಶ್ನೆಗಳು ಸರ್ಕಾರಿ ನೌಕರರಲ್ಲಿ ಸಹಜವಾಗಿ ಮೂಡ್ತಾ ಇದ್ದಾವೆ ಹಾಗಾದರೆ ರಾಜ್ಯ ಸರ್ಕಾರ ಒಟ್ಟಿನಲ್ಲಿ ಹೇಳೋದಾದರೆ ನೌಕರರ ತುಟ್ಟಿ ಭತ್ತೆ ಏರಿಕೆಯಲ್ಲಿ ಮೀನಾಮೇಷ ಎನಿಸ್ತಾ ಇದೆಯಾ ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ನಿಮ್ಮ ಒಂದು ರಿಯಾಕ್ಷನ್ ಇರುತ್ತೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ ಪ್ರಶ್ನೆಗೆ ನಿಮ್ಮ ಒಂದು ಉತ್ತರ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ 7ನೇ ವೇತನ ನೀಡಿದ್ದಾರೆ 7ನೇ ವೇತನ ಆಯೋಗ ನೀಡಿ 2 ತಿಂಗಳಾಯಿತು ಅಷ್ಟೇ ಹಾಗಾಗಿ ಪದೇ ಪದೇ ತುಟ್ಟಿ ಭತ್ತೆ ಆಗಿರ್ಬೋದು ವೇತನ ಭತ್ತೆಗಳಾಗಿರ್ಬೋದು ಒಂದು ಪೇ ಕಮಿಷನನ್ನೇ ನೀಡಿರೋದ್ರಿಂದಾಗಿ ಈಗ ಒಂದು 6 ಮಂತ್ವರೆಗೆ ಯಾವುದೇ ರೀತಿಯಾಗಿ ಒಂದು ವೇತನ ಭತ್ತೆಗಳು ಹೆಚ್ಚಳ ಮಾಡೋದಿಲ್ಲ ಅಂತ ಪ್ರಶ್ನೆಗಳು ಕೆಲವೊಂದಿಷ್ಟು ಇಲ್ಲಿ ವಿಷಯಗಳು ಕಂಡು ಬರ್ತಾ ಇದ್ದಾವೆ ಕೇಂದ್ರ ಈಗ ಕೇಂದ್ರದಲ್ಲಿ ಬಹಳಷ್ಟು ತಿಂಗಳುಗಳು ಬಹಳಷ್ಟು ದಿನಗಳು ಬಹಳಷ್ಟು ವರ್ಷಗಳು ಕಳೆದೋಯ್ತು 7ನೇ ವೇತನ ಆಯೋಗ ಇದೆ ರಾಜ್ಯದಲ್ಲಿ ಈಗ ಹೊಸದಾಗಿ 2 ತಿಂಗಳಿಂದ ಒಂದು 7ನೇ ವೇತನ ಆಯೋಗ ಜಾರಿಯಲ್ಲಿ ಇರೋದ್ರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 6 ತಿಂಗಳವರೆಗೆ ತುಟ್ಟಿ ಭತ್ತೆ ಜಾರಿ ಮಾಡೋಕ್ಕೆ ಬರೋದಿಲ್ಲ ಈಗ ಬೇಸಿಕ್ ಆಗಿ 8.75 ಅಷ್ಟು ನೀಡ್ತಾ ಇದ್ದಾರಲ್ಲ ಅದನ್ನೇ ಕಂಟಿನ್ಯೂ ಆಗುತ್ತೆ 6 ಮಂತ್ವರೆಗೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮಾಹಿತಿ ನಿಮಗೇನನ್ಸುತ್ತೆ ದಯವಿಟ್ಟು ಸರ್ಕಾರಿ ನೌಕರರೇ ಇದಕ್ಕೆ ರಿಯಾಕ್ಟ್ ಮಾಡಬೇಕು ಮಾಹಿತಿ ಅಂದರೆ ಇರುವಂಥ ಮಾಹಿತಿ ಏನಿದೆ ಅಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಈಗ 7ನೇ ವೇತನ ಆಯೋಗ ಜಾರಿ ಇರೋದರಿಂದಾಗಿ ಒಂದು ನೌಕರರಿಗೆ 8.75 ಅಷ್ಟು ತುಟ್ಟಿ ಭತ್ತೆ ನೀಡ್ತಾ ಇದ್ದಾರೆ ಹಾಗಾಗಿ 6 ಮಂತ್ವರೆಗೆ ಇದು ಕಂಟಿನ್ಯೂ ಇರುತ್ತೆ ಈಗಾಗಲೇ 2 ತಿಂಗಳಾಗಿದೆ ಹಾಗಾಗಿ ಇನ್ನೂ ನೆಕ್ಸ್ಟು ಒಂದು 6-4 ಮಂತ್ಸು ಡಿ ಎ ನೀಡೋಕ್ಕಾಗಲ್ಲ ಅಂತ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಹೇಳ್ತಾ ಇದ್ರು ಆ ಒಂದು ಕಾರಣದಿಂದಾಗಿನೇ ಡಿಲೇ ಆಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಅಂತ ಹೇಳ್ತಾ ಇದ್ರು ಈ ಒಂದು ಕಾರಣವನ್ನು ಸಹ ಇಲ್ಲಿ ಪ್ರಮುಖವಾಗಿ ಪ್ರಬಲವಾದಂಥ ಇಲ್ಲಿ ಒಂದು ವಾದ ಮಂಡಿಸ್ತಾ ಇದ್ದಾರೆ ಆದರೆ ಈ ಎಲ್ಲದರ ನಡುವೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದು ನೌಕರರ
ತುಟ್ಟಿ ಭತ್ತೆ ಕೇಂದ್ರ ಮಾದರಿಯಲ್ಲೇ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡುವಂಥ ಫೆಸಿಲಿಟೀಸು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದರೆ ಮಾತ್ರ ಅದು ಒಂದು ಒಳ್ಳೆಯ ಒಂದು ಪ್ರಾಕ್ಟೀಸು, ರಾಜ್ಯ ಸರ್ಕಾರಕ್ಕೂ ಒಳ್ಳೆಯದು, ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಒಳ್ಳೆಯದು. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘ ತನ್ನ ಒಂದು ಹೇಳಿಕೆಯನ್ನು ನೀಡಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ 3% ಅಷ್ಟೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಮಾಡುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಇನ್ನೂ ರಿಯಾಕ್ಷನ್ಗಳು ಬರ್ತಾ ಇಲ್ಲ. ಮುಖ್ಯಮಂತ್ರಿಗಳ ರಿಯಾಕ್ಷನ್ಗಾಗಿ ಇಲ್ಲಿ ಕಾಯುವಂಥ ಸಮಯ ಬಂದಿದೆ. ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಹೇಳ್ತಾರೆ, ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡೋದ್ರಲ್ಲಿ ಒಂದು ಯಾವುದೇ ಬದಲಾವಣೆ ಮಾಡ್ತಾರಾ ಅಥವಾ ಮಾಡೋದಿಲ್ವಾ, ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಇನ್ನು ನೋಡಬೇಕಾಗಿದೆ. ಡಿ ಎ ಎಷ್ಟು ಏರಿಕೆ, ನಮ್ಮ ಒಂದು ಲೆಕ್ಕಾಚಾರ ಏನಿದೆ ಅಂದರೆ ಇಲ್ಲಿ ಡಿ ಎ ಲೆಕ್ಕಾಚಾರ ಏನಿದೆ, ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಹಿತಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ನೋಡಿ, ಸರ್ಕಾರಿ ನೌಕರರ ಸಂಘದಿಂದ ಈ ಒಂದು ಅಂದಾಜು ಮಾಹಿತಿಯನ್ನು ನೀಡಲಾಗಿದೆ. ಈ ಪತ್ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ದಿನಾಂಕ 1/7/2024 ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಕುರಿತು ಬಗ್ಗೆ ಒಂದು ವಿಷಯ ಒಳಗೊಂಡಿದೆ. ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 11/10/2024 ಉಲ್ಲೇಖಿಸಲಾಗಿದೆ. ಮಾಹಿತಿ ನಿಮಗೆ ಕ್ಲಾರಿಟಿ ಇರಬೇಕು, ಯಾವುದೇ ರೀತಿ ಅಂತ ಇಲ್ಲಿ ಅಡೆತಡೆ ಇರಬಾರ್ದು. ಯಾಕಂದ್ರೆ ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ ಇದೆ. ಈ ಒಂದು ಆದೇಶ ಸಂಖ್ಯೆ ದಿನಾಂಕ ಬಂದ್ಬಿಟ್ಟು 11/10/2024 ಅಧಿಕೃತವಾದಂಥ ಒಂದು ಆದೇಶ ಹೊರಡಿಸಲಾಗಿದೆ. ಆದೇಶದ ಪ್ರತಿ ನಿಮಗೆ ಲಭ್ಯವಾಗುತ್ತೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಪಡೆದುಕೊಳ್ಳಿ. ಆದರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಏನಿದೆ, ಡಿ ಎ ಎಷ್ಟು ಏರಿಕೆ ಆಗಬೇಕು, ಸರ್ಕಾರಿ ನೌಕರರ ಸಂಘ ಎಷ್ಟು ಕೇಳ್ತಾ ಇದೆ ಅಂತ ನಾವು ಹೇಳೋದಾದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ 1/7/2024 ಅದನ್ನು ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಬಗ್ಗೆ ಎಂಬ ವಿಷಯ ಒಳಗೊಂಡಿದೆ. ಡಿ ಎ ಏರಿಕೆಯ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರ ಪರವಾಗಿ ಎಲ್ ಭೈರಪ್ಪನವರು ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಷಡಕ್ಷರಿಯವರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಒಂದು ಸಾರಾಂಶ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ, ಜೊತೆಗೆ ಕೇಂದ್ರದ ಆದೇಶ ಸಂಖ್ಯೆ ಹೇಳ್ತಾ ಇದ್ದೀನಿ ಮತ್ತು ದಿನಾಂಕ ನೋಡ್ತಾ ಇದ್ದೀರಾ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರ್ಕಾರಿ ನೌಕರರಿಗೆ ನಿಜವಾಗ್ಲೂ ಇದರಿಂದಾಗಿ ಪ್ರಾಬ್ಲಮ್ ಆಗಬಹುದು ಅಂತ ಈಗ ಸರ್ಕಾರಿ ನೌಕರರ ಸಂಘ ಮನಗಂಡಿದ್ದು ನೌಕರರ ವೇತನ ಹೆಚ್ಚಳಕ್ಕಾಗಿ ಹೌನಿಸ್ತಾ ಇದೆ. ನೋಡ್ತಾ ಇದ್ದೀರಾ, ಈ ವಿಷಯದನ್ವಯ ಅಖಿಲ ಭಾರತ ಬೆಲೆ ಸೂಚ್ಯಾಂಕದ ಆಧರಿಸಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ತುಟ್ಟಿ ಭತ್ತೆ ಮಂಜೂರು ಮಾಡಿದ ದಿನಾಂಕದಿಂದಲೇ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಮಂಜೂರು ಮಾಡುವುದು ಸಾಂಪ್ರದಾಯಿಕವಾಗಿರುತ್ತದೆ ಎಂದು ಪತ್ರದಲ್ಲಿ ಹೇಳಲಾಗಿದೆ. ಹೌದು, ಆ ಪತ್ರದಲ್ಲಿ ಹೇಳಿರುವಂಥ ವಿಷಯಗಳ ಬಗ್ಗೆ ಯಥಾವತ್ತಾಗಿ ನಿಮಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮಾಹಿತಿ ಎಲ್ಲರೂ ಸಹ ಲೈಕ್ ಮಾಡಿದ್ರೆ ಮಾಹಿತಿ ಎಲ್ಲರೂ ಸಹ ಶೇರ್ ಆಗುತ್ತದೆ, ನಿಮಗೆ ಮಾಹಿತಿ ನೀಡೋದರಲ್ಲಿ ನಮಗೆ ಖುಷಿ ಆಗುತ್ತದೆ. ನೋಡ್ತಾ ಇದ್ದೀರಾ, ಮಾಹಿತಿಯ ಸಂಪೂರ್ಣವಾದಂಥ ವಿಷಯ ಏನಿದೆ, ಯಾವ ರೀತಿಯಾಗಿ ಯಥಾವತ್ತಾಗಿ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀವಿ. ಈ ವಿಷಯದನ್ವಯ ಅಖಿಲ ಭಾರತ AICPI ಬೆಲೆ ಸೂಚ್ಯಾಂಕ ಏನಂತಾರಲ್ಲ ಅದನ್ನೇ ಅಖಿಲ ಭಾರತ ಬೆಲೆ ಸೂಚ್ಯಾಂಕ ಅಂತ ಅಂತಾರೆ. ಅದರನ್ವಯ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಏನು ತುಟ್ಟಿ ಭತ್ತೆ ನೀಡುತ್ತದಲ್ಲ ಅದರ ಒಂದು ಅನುಗುಣವಾಗಿಯೇ ರಾಜ್ಯ ಸರ್ಕಾರ ಸಹ ನೀಡಲೇಬೇಕು. ಆದರೆ 21 ಅಧಿಕೃತ ಆದೇಶ ಹೊರಡಿಸಿರುವಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಅಧಿಕೃತ ಆದೇಶನೂ ಇಲ್ಲ, ಹೆಸರೂ ಇಲ್ಲ, ದಶೆನೂ ಇಲ್ಲ ಅಂತ ಆಗಿದೆ. ಹಾಗಾಗಿ ಇದನ್ನು ಸರ್ಕಾರ ಯಾವುದೇ ರೀತಿಯಾಗಿ ಮರೆಯುವಂತಿಲ್ಲ. ಸರ್ಕಾರಿ ನೌಕರರ ನಿರಾಶೆ ಮಾಡುವಂತೆ ಸರ್ಕಾರ ಯಾವುದೇ ರೀತಿಯಾಗಿ ನಡೆದುಕೊಳ್ಳಬಾರದು ಅಂತ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದೆ. ಮಾಹಿತಿ ನೋಡ್ತಾ ಇದ್ದೀರಾ, ಏನು ಪತ್ರದಲ್ಲಿ ಬರೆಯಲಾಗಿದೆ ಅಂತ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ನೋಡಿ. ಪ್ರಸ್ತುತ ಕೇಂದ್ರ ಸರ್ಕಾರವು ಅಖಿಲ ಭಾರತ ಬೆಲೆ ಸೂಚ್ಯಾಂಕನ ಆಧರಿಸಿ ಉಲ್ಲೇಖಿತ ಆದೇಶದಲ್ಲಿ ದಿನಾಂಕ 1/7/2024 ಅನ್ವಯವಾಗುವಂತೆ ಕೇಂದ್ರದಲ್ಲಿ ನೌಕರರಿಗೆ 3% ತುಟ್ಟಿ ಭತ್ತೆ ಮಂಜೂರು ಮಾಡಿ ಆದೇಶಿಸಿದೆ. ಹೌದು, ಈ ಒಂದು ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಾ. 1/7 ಜುಲೈನಿಂದ, ಯಾವುದೇ ರೀತಿಯಿಂದ ಕನ್ಫ್ಯೂಸ್ ಮಾಡಿಕೊಳ್ಳುವಂಥ ಕೆಲಸ ಇಲ್ಲ. ಜುಲೈ 1, ಆಗಸ್ಟ್ 2, ಸೆಪ್ಟೆಂಬರ್ 3, ಗೊತ್ತಾಯ್ತಾ?
ಇದನ್ನೇ 1/2/2024 ಅಂತ ಅಂತಾರೆ. ಹಾಗಾಗಿ ಕೇಂದ್ರ ಅಲ್ಲಿಂದ ಅನ್ವಯವಾಗುವಂತೆ ಎಷ್ಟು 3% ಅಷ್ಟು ತುಟ್ಟಿ ಭತ್ಯೆ ನೋಡ್ತಾ ಇದ್ದೀರಾ, ಈ ಒಂದು 3% ಅಷ್ಟು ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಿ ಆದೇಶಿಸಿದೆ. ನೋಡಿ ಯಾವುದೇ ರೀತಿಯಾಗಿ ಬಾಯಿ ಮಾತಿನಿಂದಲ್ಲ, ಆದೇಶ ಮಾಡಿದೆ, ಆದೇಶ ಸರ್ಕಾರಿ ನೌಕರಿ ಸಿಕ್ಕಿದೆ. ಇದೇ ತಿಂಗಳಿನಿಂದಲೇ ತುಟ್ಟಿ ಭತ್ಯೆ 3% ಹೆಚ್ಚಳವಾಗ್ತಾ ಇದೆ. ಅರಿಯರ್ಸ್ನು ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಈ ಎಲ್ಲದರ ನಡುವೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಂತ ಒಂದು ಇಲ್ಲಿ ಒಂದು ಕಮಕ್ ಕಿಮಕ್ ಅನ್ನದೇ ಇರೋದು ಸರ್ಕಾರಿ ನೌಕರ ಈಗ ಕಣ್ಣು ಕೆಂಪು ಮಾಡುವಂತೆ ಆಗಿದೆ. ಆದ್ದರಿಂದ ಉಲ್ಲೇಖಿತ ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 1/7/2024 ಅನ್ವಯವಾಗುವಂತೆ ಶೇಕಡ ಎಷ್ಟು 3% ಅಷ್ಟು ತುಟ್ಟೆ ಭತ್ಯೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ತಮ್ಮಲ್ಲಿ ಕೋರಿದೆ ಎಂದು ಪತ್ರದಲ್ಲಿ ಒಂದು ಮನವಿ ಮಾಡಲಾಗಿದೆ. ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರೇ, ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 6 ಲಕ್ಷದಷ್ಟು ನೌಕರರಿಗೆ, 4 ಲಕ್ಷದಷ್ಟು ನಿವೃತ್ತ ನೌಕರರಿಗೆ ಏನು ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರ ಸಂಘಟನೆಗಳು ಮುಖ್ಯಮಂತ್ರಿಗಳಿಗೆ ಒಂದು ತಮ್ಮ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ. 3% ಕೇಂದ್ರದಲ್ಲಿ 3 ನೀಡಿದ್ದಾರೆ, ರಾಜ್ಯದಲ್ಲಿಯೂ ಸಹ 3 ನೀಡ್ರಿ ಅಂತ ಇದ್ದಾರೆ. ಒಳ್ಳೆಯ ಒಂದು ಒಂದು ಕೆಲಸ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳ ವತಿಯಿಂದ ರಾಜ್ಯದ ನೌಕರರಿಗೆ ಸಂಪೂರ್ಣವಾಗಿ ಯಾವುದೇ ರೀತಿ ಅಂತ ಕಡಿತ ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದೀರಾ ಒಳ್ಳೆಯ ಒಂದು ವಿಚಾರ. ಎಲ್ಲ ಸರ್ಕಾರಿ ನೌಕರರು ಮಾಹಿತಿಯನ್ನು ಲೈಕ್ ಮಾಡಿ ಮಾನ್ಯ ಸಿ ಎ ಷಡಕ್ಷರಿ ಅವರಿಗೆ ಧನ್ಯವಾದ ಹೇಳಲೇಬೇಕು. ಏನು ಹೇಳಿದ್ದಾರೆ ನೋಡಿ, ನಿಮ್ಮ ಸಲುವಾಗಿ ಯಾವ ರೀತಿಯಾದಂಥ ಒಂದು ಆದೇಶ ಹೊರಡಿಸಬೇಕು ಅಂತ ಇಲ್ಲಿ ಮಹತ್ವದಂಥ ಒಂದು ಸ್ಟೆಪ್ಸ್ ತೆಗೆದುಕೊಂಡಿದ್ದಾರೆ ಅಂದರೆ ಸಂಪೂರ್ಣವಾಗಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ನೀಡಿದ 3% ರಾಜ್ಯ ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ 3% ತುಟ್ಟಿ ಭತ್ಯೆಯನ್ನು ಸಂಪೂರ್ಣವಾಗಿ ನಗದು ರೂಪದಲ್ಲಿ ಕೊಡ್ರಿ ಅಂತ ಇದ್ದಾರೆ. ಅಂದರೆ ಯಾವುದೇ ರೀತಿಯಾಗಿ ಕೇಂದ್ರ 3% ನೀಡಿದ್ರೆ ರಾಜ್ಯ 2.75 ಅಷ್ಟು ನೀಡುವಂಥದ್ದು ಬೇಡ ಅಂತ ಇದ್ದಾರೆ ಈಗ. ಯಾಕಂದರೆ ಅದು 6ನೇ ವೇತನ ಆಯೋಗದ ಅಡಿಯಲ್ಲಿ ಮಾಡ್ತಾ ಇರುವಂಥ ಕೆಲಸ. ಈಗ 7ನೇ ವೇತನ ಆಯೋಗ ಅಪ್ಗ್ರೇಡೇಷನ್ ಆಗಿದೆ, ಕೇಂದ್ರದಲ್ಲಿ 7ನೇ ವೇತನ ಆಯೋಗ ಇದೆ, ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಇದೆ. ಹಾಗಾಗಿ ಕೇಂದ್ರ ನೀಡಿರುವಂಥ ತುಟ್ಟಿ ಭತ್ಯೆ ರಾಜ್ಯದಲ್ಲಿಯೂ ಸಹ ಜಾರಿ ಆಗಬೇಕು. ಸರ್ಕಾರ ಯಾವುದೇ ರೀತಿಯಂಥ ಅಲ್ಲಿ ಕಡ್ಡಿಯಲ್ಲಿ ಎಡಿಸುವಂಥ ಕೆಲಸ ಆಗಬಾರ್ದು. ನೌಕರರ ಹಕ್ಕನ್ನು ಅವರಿಗೆ ನೀಡುವಂಥ ಸ್ಪಷ್ಟವಾದಂಥ ಭರವಸೆ ಮುಖ್ಯಮಂತ್ರಿಗಳು ನೀಡಬೇಕು. ಇದರಲ್ಲಿ ಯಾವುದೇ ರೀತಿಯಾಗಿ ರಾಜಿ ಆಗೋದಿಲ್ಲ ರಾಜ್ಯ ಸರ್ಕಾರಿ ನೌಕರರು ಅಂತ ಖಡಕ್ಕಾದಂಥ ಎಚ್ಚರಿಕೆಯನ್ನು ಮಾನ್ಯ ಸಿ ಎ ಷಡಕ್ಷರಿಯವರು ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನೀವು ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಇಲ್ಲಿ ಒಳ್ಳೆಯ ಒಂದು ಪ್ರಾಕ್ಟೀಸ್ ಆಗುತ್ತೆ. ಇನ್ನು ಮುಂದೆ ಯಾವುದೇ ರೀತಿಯಾಗಿ ತುಟ್ಟಿ ಭತ್ತದಲ್ಲಿ ಕಡಿತವಾಗೋದಿಲ್ಲ. ಕೇಂದ್ರ ನೀಡಿದರೆ ಅದರಲ್ಲಿ ಕಡಿತ ಮಾಡಿ ಕಡಿಮೆ ನೀಡುವಂಥ ಸಂಪ್ರದಾಯವನ್ನು ತೆಗೆದುಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮಾಡೋದಕ್ಕೆ ಮುಂದಾಗಿದ್ದು ರಾಜ್ಯ ಸರ್ಕಾರಿ ನೌಕರರಲ್ಲಿ ಒಂದು ಹುರುಪಿನ ವಾತಾವರಣ ಬರ್ತಾ ಇದೆ. ರಾಜ್ಯದ ಸರ್ಕಾರಿ ನೌಕರರೇ, ಮಾಹಿತಿ ಬಹಳಷ್ಟು ರಂಗೇರಲಿದೆ, ಮಾಹಿತಿಯ ಪ್ರತಿ ನಮಗೆ ಲಭ್ಯವಾಗಿದೆ. ಸಂಪೂರ್ಣವಾಗಿ ಗಮನಿಸಿದ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತೀವಿ. ಯಾವುದೇ ರೀತಿಯಾದಂಥ ಒಂದು ಅರ್ಧಂಬರ್ಧ ಒಂದೇ ನಿಮಿಷದಲ್ಲಿ ಮಾಹಿತಿ ನೀಡಿ ಅರ್ಧಂಬರ್ಧ ಯಾವುದೇ ರೀತಿಯಾದಂಥ ಮಾಹಿತಿ ನೀಡದೆ ಇರೋದು ಅದು ತಪ್ಪು ಕೆಲಸ. ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಸಂಪೂರ್ಣವಾದಂಥ ವಿವರಣೆಗಳೊಂದಿಗೆ ಯಾವುದೇ ರೀತಿಯಂಥ ಅಡೆತಡೆ ಇಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ನಿಮ್ಮ ಯಾವುದೇ ರೀತಿಯಂಥ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಇದಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಡೌಟ್ ಬೇಡ, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನೀ ಸರ್ಕಾರಿ ನೌಕರ ಅಂತ ಇದ್ರು ಕೇಂದ್ರ 1% ನೀಡಿದ್ರೆ ರಾಜ್ಯ 0.75 ನೀಡುವಂಥದ್ದು ಅಂತ. ಯಾಕೆ 0.75 ನೀಡ್ತಾರೆ? ಕೇಂದ್ರದ ಸರಿಸಮಾನವಾದಂಥ ತುಟ್ಟಿ ಭತ್ಯೆ ನೀಡಿದ್ರೆ ಏನು ತೊಂದರೆ? ರಾಜ್ಯ ಸರ್ಕಾರಿ ನೌಕರರು ಸಹ ಕೇಂದ್ರ ಸರ್ಕಾರಿ ನೌಕರರ ರೀತಿಯಲ್ಲೇ ಕೆಲಸ ನಿರ್ವಹಿಸ್ತಾರೆ. ಎಲ್ಲ ರೀತಿಯಾದಂಥ ಒಂದು ಈಗ ಪಡಿತಾ ಇರುವಂಥ ಏನು ಪೇ ಕಮಿಷನು ಸಹ ಸೇಮ್ ಆಗಿದೆ. ಹಾಗಾದರೆ ಕಡಿಮೆ ತುಟ್ಟಿ ಭತ್ಯೆ ಪಡೆಯೋದಕ್ಕೆ ಕಡಿಮೆ ಭತ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಂಥ ವೇತನ ಭತ್ಯೆಗಳಲ್ಲಿ ತಾರತಮ್ಯ ಬೇಕೆ? ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಸಹ ಇದೇ ಒತ್ತಾಯ ಮಾಡ್ತಾ ಇದ್ದಾವೆ. ಅದನ್ನೇ ನೀವು ಅದರ ಫಲಶೃತಿಯಾಗಿ ನೀವು ನೋಡ್ತಾ ಇದ್ದೀರಾ. ಉಲ್ಲೇಖಿತ ಕೇಂದ್ರ ಸರ್ಕಾರದ ನೀವು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ರಾಜ್ಯ ಸರ್ಕಾರಿ ನೌಕರರ ಸಂಘನೂ ಸಹ ಇದೇ ರೀತಿಯಾಗಿ ಒತ್ತಾಯ ಮಾಡೋದ್ರಿಂದಾಗಿ ಈಗ ರಾಜ್ಯ ಸರ್ಕಾರ ಈಗ ತನ್ನ ಒಂದು ವಿಚಾರ ಮಾಡುವಂಥ ಕೆಲಸವಾಗಿದೆ. ರಾಜ್ಯ ಸರ್ಕಾರ 2%ಗಿಂತ ಹೆಚ್ಚಿಗೆ ನೀಡೋದಕ್ಕೆ ಬೇಡ, ಈಗಾಗಲೇ ಸೇವಂತಿಕೆ ಕಮಿಷನ್ ನೀಡಲಾಗಿದೆ ಅಂತ
ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ವಿನಿಯೋಗ ಮಾಡ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಹೇಳ್ತಾ ಇರೋದು 3% ಅಷ್ಟು ತುಟ್ಟಿ ಭತ್ತೆ ಸಂಪೂರ್ಣವಾಗಿ ನೀಡಬೇಕು. ಕೇಂದ್ರ ಯಾವ ರೀತಿಯಾಗಿ ನೀಡಿದಲ್ಲ ಅದೇ ಒಂದು ಸಂಪೂರ್ಣವಾದಂಥ ಆದೇಶ ಕಾಪಿ ಪೇಸ್ಟ್ ಆಗಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ, ಅವರಿಗೆ ಸೇಮ್ ಆಗಿ ನೀಡಬೇಕು, ಜೊತೆಗೆ 3 ತಿಂಗಳ ಅರಿಯರ್ಸ್ ಹಾಕಬೇಕು. ರಾಜ್ಯ ಸರ್ಕಾರ ಈಗಾಗಲೇ ಡಿಲೇ ಮಾಡಿದೆ, ಕೇಂದ್ರ ಸರ್ಕಾರ ನೀಡಾಗಿದೆ. ಹಾಗಾಗಿ ಆದೇಶ ಹೊರಡಿಸಬೇಕು, ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಮುಖ್ಯಮಂತ್ರಿಗಳಲ್ಲಿ ಕೋರಿಕೊಂಡಿದ್ದಾವೆ. ಒಳ್ಳೆಯ ಒಂದು ವಿಚಾರ. ಇಲ್ಲಿ ಒಂದು ಲೈಕ್ ಆಗಿರುವಂಥ ವಿಷಯ ಏನಂದರೆ, ಕೇಂದ್ರದಲ್ಲಿ 3% ಅಷ್ಟು ನೀಡ್ತಾ ಇದ್ದಾರೆ, ನೀಡಿದ್ದಾರೆ, ಆಲ್ರೆಡಿ ಆದೇಶ ಮಾಡಿದ್ದಾರೆ, ಅದನ್ನೇ ರಾಜ್ಯದಲ್ಲಿ ಸಹ 3% ಅಷ್ಟು ನೀಡಬೇಕಂದ್ರಲ್ಲ, ತುಂಬ ಒಳ್ಳೆಯ ಒಂದು ವಿಚಾರ. ಹಾಗಾಗಿ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆ ರಾಜ್ಯದಲ್ಲಿ ಜಾರಿ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈಗಿರುವಂಥ ಬೇಸಿಕ್ಗಳಿಗೆ ಒಂದು ಬಹಳಷ್ಟು ಹೆಚ್ಚಿನ ಒಂದು ಹಣ ಏರಿಕೆ ಆಗುವಂಥದ್ದು ಒಂದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡ ಎಷ್ಟು 3% ಅಷ್ಟು ಹೆಚ್ಚುವರಿ ಕಂತಿನ ತುಟ್ಟಿ ಭತ್ತೆ ಡಿ ಎ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಡಿ ಆರ್ ನೀಡಲು ಅನುಮೋದನೆ ನೀಡಲಾಗಿತ್ತು ಸಚಿವ ಸಂಪುಟ ಸಭೆಯಲ್ಲಿ, ಕ್ಯಾಬಿನೆಟ್ನಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ. ಈ ಕುರಿತು ಈಗಾಗಲೇ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದ್ದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಏರಿಕೆಯಾದ ತುಟ್ಟಿ ಭತ್ತೆ ಕೈ ಸೇರಲಿದೆ. ನಾನು ಇದೇ ಒಂದು ಟಾಪಿಕನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಪದೇ ಪದೇ ಒತ್ತಿ ಹೇಳ್ತಾ ಇರುವಂಥ ವಿಷಯ ಯಾಕೆ ಅಂತ ನೀವು ಕೇಳ್ಬೋದು. ಇಲ್ಲಿ ಅಡಗಿದೆ ಆ ಒಂದು ಒತ್ತಿ ಒತ್ತಿ ಹೇಳ್ತಾ ಇರುವಂಥ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಒಂದು ಸಂದೇಶ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಒಂದು ವಿಷಯ ಪ್ರಸ್ತಾಪನೆ ಮಾಡ್ತಾರೆ, ನೌಕರರಿಗೆ ದೀಪಾವಳಿ ಮುನ್ನ ಸಿಹಿ ಸುದ್ದಿ ನೀಡಬೇಕು, 3%ದಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೆ, ಅದನ್ನು ಅಧಿಕೃತ ಆದೇಶನೂ ಸಹ ಹೊರಡಿಸ್ತಾರೆ. ಜೊತೆಗೆ ಅದನ್ನು ದೀಪಾವಳಿ ಹಬ್ಬ ಅಂದರೆ ಅಕ್ಟೋಬರ್ 31ರ ಒಳಗಾಗಿನೇ ಆ ಒಂದು ಏರಿಕೆ ಆದ ತುಟ್ಟಿ ಭತ್ತೆ ಅವರ ಅಕೌಂಟ್ಗಳಿಗೆ ಬೀಳಲಿದೆ, ಜೊತೆಗೆ ಆ ಒಂದು ಈ ತಿಂಗಳ ತುಟ್ಟಿ ಭತ್ತೆ ಅಕೌಂಟ್ನಲ್ಲಿನೇ ಆ್ಯಡ್ ಆಗಲಿದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಯಾವುದೇ ರೀತಿಯಂಥ ಏರಿಕೆ ಮಾಡಲಿಲ್ಲ, ಇನ್ನು ಯಾವುದೇ ರೀತಿಯಂಥ ಒಂದು ಏನು ಸಚಿವ ಸಂಪುಟ ಸಭೆಯನ್ನೇ ಮುಂದುವರಿಸಲಾಗಿದೆ. 28ಕ್ಕೆ ಸಚಿವ ಸಂಪುಟ ಸಭೆ ಮುಂದುವರಿಸಲಿದ್ದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಬೆಲೆ ಏರಿಕೆ ಸರಿದೂಗಿಸುವ ದಿನಾಂಕ 1/7/2024 ಅನ್ವಯವಾಗುವಂತೆ ಅಸ್ತಿತ್ವದಲ್ಲಿರುವ ಮೂಲ ವೇತನ ಪಿಂಚಣಿ ಶೇಕಡ 50ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಹೆಚ್ಚಳವು 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಆಧರಿಸಿ ಸ್ವೀಕೃತ ಸೂತ್ರಕ್ಕೆ ಅನುಗುಣವಾಗಿದೆ. ಕರ್ನಾಟಕ ಸರ್ಕಾರ ರಚನೆ ಮಾಡಿದ್ದಕ್ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಸರ್ಕಾರ ತುಟ್ಟಿ ಭತ್ತೆ ಏರಿಕೆ ಮಾಡಿದ ಬಳಿಕ ರಾಜ್ಯದಲ್ಲಿ ಏರಿಕೆ ಮಾಡಬೇಕು ಎಂದು ಶಿಫಾರಸು ಮಾಡಿದೆ. ಶಿಫಾರಸೆಲ್ಲ ಮಾಡಿದ್ದೀರಿ, ಇಲ್ಲಿ 7ನೇ ವೇತನ ಆಯೋಗ ಹೇಳಿರುವಂಥ ವಿಷಯಗಳ ಬಗ್ಗೆ ನಾವು ನೋಡ್ತಾ ಇದ್ರೆ, ಹೌದು ಶಿಫಾರಸು ಮಾಡಿದೆ, ಕೇಂದ್ರ ಮಾಡಿದ ಬೆನ್ನಲ್ಲಿ ರಾಜ್ಯ ಮಾಡಬೇಕು ಅಂತ ಹೇಳಿದೆ. ಆದರೆ ಯಾಕೆ ಮಾಡ್ತಾ ಇಲ್ಲ? ಈಗಾಗಲೇ 8ರಿಂದ 10 ದಿನ ಆಯಿತು, ಕೇಂದ್ರ ಮಾಡಿ ಎಲ್ಲ ರೀತಿಯಂತ ಅನೌನ್ಸ್ಮೆಂಟ್ ಮಾಡ್ತು, ಆದೇಶ ಹೊರಡಿಸ್ತು, ಇನ್ನೇನು 2-3 ದಿನದಲ್ಲಿ ವೇತನ ಒಂದು ಅವರ ಒಂದು ತುಟ್ಟಿ ಭತ್ತೆ ಕೈ ಸೇರಲಿದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ. ಆದರೆ ಇಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡಿದ್ದು ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ಏರಿಕೆ ಮಾಡಿದ ಬಳಿಕ ರಾಜ್ಯದಲ್ಲಿ ಏರಿಕೆ ಮಾಡಬೇಕು ಅಂತ ಹೇಳಿದರು. ಆದರೆ ಏರಿಕೆ ಮಾಡಲಿಲ್ಲ, ಇನ್ನೂ ಡಿಲೇ ಆಗ್ತಾ ಇದೆ. ಆಗಿದ್ದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಇಲ್ಲಿ ಸೂತ್ರಗಳ ಪ್ರಕಾರವಾಗಿ ಮಾಹಿತಿ ಬರ್ತಾ ಇದೆ. ಕೇಂದ್ರ ಸರ್ಕಾರ ಡಿ ಎ ಮತ್ತು ಡಿ ಆರ್ ಎರಡೂ ಹೆಚ್ಚಳದಿಂದಾಗಿ ಬೊಕ್ಕಸದ ಮೇಲಿನ ಸಂಯೋಜಿತ ವಾರ್ಷಿಕ ಹೊರೆ, ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ನಾವು ನೆಕ್ಸ್ಟು ಮಾಹಿತಿಯನ್ನು ಈ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಈ ಎಲ್ಲ ಮಾಹಿತಿಯಲ್ಲೂ ಕಾಮನ್ ಆಗಿ ನಮಗೆ ಮಾಹಿತಿ ದೊರೆತಿದ್ದು ಏನಿದೆ ಅಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಏರಿಕೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯವರು. ಆದರೆ ವಿವಿಧ ಕಾರಣಗಳು, ಇಲ್ಲಿ ಆರ್ಥಿಕ ಕಾರಣಗಳು ಇರ್ಬೋದು, ಅಥವಾ ಎಷ್ಟು ಹೆಚ್ಚಳ ಮಾಡಬೇಕು, ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು, ಕಡಿಮೆ ಹೆಚ್ಚಳ ಮಾಡಿ ಸರ್ಕಾರಿ ನೌಕರರಿಗೆ ಇಲ್ಲಿ ಮಂಗಮಾಯ ಮಾಡುವಂಥದ್ದು ಸಹ ಇಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ನೋಡಿದ್ದೀರಾ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಇಂಟ್ರೆಸ್ಟಿಂಗ್ ಆಗಿದೆ, 3%ದಷ್ಟು ಸರ್ಕಾರಿ ನೌಕರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ, ಪತ್ರಗಳು ಬರೆದಿದ್ದಾರೆ, ಆದರೆ ಇದರಲ್ಲಿ 8% ನೀಡ್ತಾರೆ,
ಅದನ್ನು ಸರ್ಕಾರಿ ನೌಕರರ ಸಂಘಟನೆಗಳು ಒಪ್ತವಾ, ರಾಜ್ಯ ಸರ್ಕಾರಿ ನೌಕರರ ಬಯಕೆ ಎಷ್ಟಾಗಿದೆ ಎಂಬುದರ ಬಗ್ಗೆ ಸಹ ಇಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯವಾಗಿದೆ. ಹಾಗಾಗಿ ಸರ್ಕಾರಿ ನೌಕರರು ಕೇಳ್ತಾ ಇರೋದು ಇಲ್ಲಿ 3% ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡಿ, ಕೇಂದ್ರ ನೀಡಿದ್ದೇ ಕಮ್ಮಿ, ಇನ್ನು ರಾಜ್ಯ ಸರ್ಕಾರ ಅದರಲ್ಲಿ ಕಡಿತ ಮಾಡಿದ್ರೆ ಸರ್ಕಾರಿ ನೌಕರರಿಗೆ ಬಹಳ ಕಡಿಮೆ ಆಗಿರುವಂತಹ ತುಟ್ಟಿ ಭತ್ಯೆ ಸಿಗುವುದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರುಗಳು ಮತ್ತು ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ತಮ್ಮ ಒಂದು ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಗಮನ ಹರಿಸಿ ದೀಪಾವಳಿ ಹಬ್ಬಕ್ಕೂ ಮುನ್ನ ಸಿಹಿ ಸುದ್ದಿಯನ್ನು ನೀಡೋದರಲ್ಲಿ ಯಾವುದೇ ರೀತಿಯಂತ ಡಿಲೇ ಮಾಡಬಾರದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಈ ಒಂದು ಪ್ರಮುಖವಾದಂತಹ ಮಾಹಿತಿಯನ್ನು ಕೈಗೆತ್ತಿಕೊಂಡು ಕೇಂದ್ರ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ಮಹತ್ವದ ಆದೇಶ ಹೊರಡಿಸಿ ಈ ಒಂದು ದೀಪಾವಳಿ ಉಡುಗೊರೆ ಆಗಿ ಒಂದು ನೌಕರರಿಗೆ 3% ತುಟ್ಟಿ ಭತ್ಯೆ ನೀಡಿ ನೌಕರರ ಒಂದು ಪ್ರೀತಿ ಪಾತ್ರಕ್ಕೆ ವಿಶ್ವಾಸಕ್ಕೆ ಭಾಜನರಾಗಬೇಕು, ಅವರಿಗೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂಬುದ್ರ ಬಗ್ಗೆ ನಮ್ಮ ಒಂದು ಆಶೆ ಇದೆ. ಇಲ್ಲಿ ನೀವು ನೋಡಿದ್ರೆ ಎಷ್ಟು ಯಾವೆಲ್ಲ ಒಂದು ತೊಂದರೆಗಳಿದ್ದಾವೆ, ಮುಖ್ಯಮಂತ್ರಿಗಳು ಯಾಕೆ ಈ ರೀತಿಯಾಗಿ ಸುಮ್ಮನಾಗಿರಬೇಕು, ಇದಕ್ಕೆ ಯಾವ ರೀತಿಯಂಥ ವಿಷಯ ಇರಬೇಕು, ಕೇಂದ್ರ ಕ್ಯಾಬಿನೆಟ್ ಡಿಸೈಡ್ ಮಾಡ್ತು, ನರೇಂದ್ರ ಮೋದಿ ಅವರು ಡಿಸೈಡ್ ಮಾಡಿದ್ರು, ಕೇಂದ್ರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿ ಅದನ್ನು 21ರಂದು ಇದೇ ತಿಂಗಳು 21ಕ್ಕೆ ಏನು ಅಧಿಕೃತ ಆದೇಶ ಹೊರಡಿಸಿದ್ರು. ಕೇಂದ್ರದಲ್ಲಿ ನೌಕರರಿಗೆ ಸಿಕ್ಬಿಡ್ತು ಡಿ ಎ, ಕೇಂದ್ರದ್ದು ವಿಷಯ ಕ್ಲೋಸ್ ಆಯಿತು. ಆದರೆ 7ನೇ ವೇತನ ಆಯೋಗ ಹೇಳಿದ ಹಾಗೇನೆ ಕೇಂದ್ರ ಮಾದರಿಯಲ್ಲಿ ಡಿ ಎ ಹೆಚ್ಚಳ ಮಾಡಬೇಕು, ರಾಜ್ಯ ಸರ್ಕಾರ ವಿಷಯ ಕೈಗೆತ್ತಿಕೊಂಡಿಲ್ಲ ಇನ್ನು. ಆದರೆ ಸರ್ಕಾರಿ ನೌಕರರ ಸಂಘಟನೆಗಳು ಮಾತ್ರ ಮುಖ್ಯಮಂತ್ರಿಗಳಿಗೆ, ಏನು ಅಪ್ಪರ್ ಮುಖ್ಯ ಕಾರ್ಯದರ್ಶಿ ಅವರಿಗೆ, ಆರ್ಥಿಕ ಇಲಾಖೆಗೆ ಎಲ್ಲರಿಗೂ ಸಹ ಪತ್ರ ಬರಿತಾ ಇದ್ದಾರೆ. ಆದರೆ ಇನ್ನೂ ಯಾವುದೇ ರೀತಿಯಂಥ ನೋ ರಿಪ್ಲೈ ಇದೆ. ನೋ ರಿಪ್ಲೈ ಅನ್ನೋದು ಯಾವುದೇ ರೀತಿಯಾಗಿರಬಾರ್ದು. ಸರ್ಕಾರಿ ನೌಕರರಿಗೆ ರಿಪ್ಲೈ ಮಾಡಬೇಕು ಅವರ ಹಕ್ಕಿನ ಜೀವನ ನಡೆಸುವ ಸಲುವಾಗಿ, ಏನು ಅವರ ಒಂದು ಹಕ್ಕನ್ನು ನೀಡುವ ಸಲುವಾಗಿ, ಅವರಿಗೆ ಇರುವಂಥ ಒಂದು ಪ್ರಮುಖವಾದಂಥ ಏನು ಜೀವನ ಉಪಾಯಕ್ಕೆ ಬೆಲೆ ಏರಿಕೆ ಹಣದುಬ್ಬರದ ವಿರುದ್ಧವಾಗಿ ಹೋರಾಡಲು ಒಂದು ಕಾಲಕಾಲಕ್ಕೆ ಅದು ಗ್ರೂಪ್ ಡಿ ಇಂದ ಗ್ರೂಪ್ ಎವರೆಗೆ ಇರುವಂಥದ್ದು ಕಾಲಕಾಲಕ್ಕೆ ವರ್ಷಕ್ಕೆ 2 ಬಾರಿ ಏರಿಕೆ ಆಗುವಂಥ ಈ ಒಂದು ತುಟ್ಟಿ ಭತ್ತೆಯಲ್ಲಿ ಸರ್ಕಸ್ ಮಾಡುವಂಥದ್ದು ಖಂಡಿತವಾಗಲೂ ಸಹಿಸೋದಿಲ್ಲ ಅಂತ ರಾಜ್ಯ ಸರ್ಕಾರಿ ನೌಕರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲದರ ನಡುವೆ ಕೇಂದ್ರ ಮಾದರಿಯಲ್ಲೇ ತುಟ್ಟಿ ಭತ್ತೆ ಹೆಚ್ಚಳವಾಗಬೇಕು ಅಂತ ಮಾನ್ಯ ಸಿ ಎಸ್ ಷಡಾಕ್ಷರಿ ಅವರು ಕೇಳಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ ಗೌರ್ಮೆಂಟ್ ಎಂಪ್ಲಾಯೀಸ್ ತುಟ್ಟಿ ಭತ್ತೆ ಎಷ್ಟು ಏರಿಕೆ, ಸಿ ಎಂಗೆ ರಾಜ್ಯ ಸರ್ಕಾರಿ ನೌಕರರ ಪತ್ರ. ನಾನು ಆವಾಗಲೇ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ, ಸಿದ್ದರಾಮಯ್ಯ ಅವರಿಗೆ ಭೇಟಿಯನ್ನು ಮಾಡಲಾಗಿದೆ. ಬರೀ ಪತ್ರ ಬರೆಯೋದಲ್ಲ, ಷಡಾಕ್ಷರಿ ಅವರು ಮತ್ತೆ ಎಲ್ ಭೈರಪ್ಪನವರು ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಸಹ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಭೇಟಿಯಾದಾಗ ಇಲ್ಲಿ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಯಾವುದೇ ರೀತಿ ಅಂತ ಎಷ್ಟು ಮಾಡ್ತೀವಿ, ಯಾವಾಗ ಮಾಡ್ತೀವಿ, ಯಾವಾಗಿಂದ ಅಪ್ಲೈ ಆಗುತ್ತೆ, ಈಗಾಗಲೇ ಅವರಿಗೆ ವಿಷಯ ಗೊತ್ತಿದೆ, ತಲುಪಿದೆ ಅವರಿಗೆ ವಿಷಯ. ಏನು ವಿಷಯ ತಲುಪಿದೆ ಅಂದರೆ ರಾಜ್ಯ ಸರ್ಕಾರಿ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಕೇಂದ್ರಕ್ಕೆ ಆದೇಶ ಹೊರಡಿಸಿರುವಂಥ ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಡಿಲೇ ಆಗುವುದು ಬೇಡ ಮುಖ್ಯಮಂತ್ರಿಗಳ, ಇದರ ಬಗ್ಗೆ ನೀವು ಗಮನ ಹರಿಸಿ ಇದೇ ತಿಂಗಳಿನಿಂದಲೇ ತುಟ್ಟಿ ಭತ್ಯೆ ನೀಡಬೇಕು ಅಂತ ಇಲ್ಲಿ ಮಹತ್ವದಂಥ ತಮ್ಮ ಒಂದು ಕೋರಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಕೋರಿಕೆಯ ಮೇರೆಗೆ ರಾಜ್ಯ ಸರ್ಕಾರವು ಸಹ ಇಲ್ಲಿ ಮೀನಾಮೇಸೆ ಅನಿಸಿದೆ. ಯಾಕಂದರೆ 10 ಹಲವಾರು ತೊಂದರೆಗಳು ಹೇಳ್ತಾರೆ ರಾಜ್ಯದಲ್ಲಿ. ಈಗಾಗಲೇ 7ನೇ ವೇತನ ಆಯೋಗ ನೀಡಿದೆ, ಇನ್ನು 6 ತಿಂಗಳ ಮಟ್ಟಿಗೆ ತುಟ್ಟಿ ಭತ್ಯೆ ಏರಿಕೆ ಮಾಡಬಾರ್ದು ಯಾವುದೇ ರೀತಿ ಅಂತ ಈಗಾಗಲೇ ಹೆಚ್ಚಿಗೆ ವೇತನ ಪಡಿತಾ ಇದ್ದಾರೆ. ನೆಕ್ಸ್ಟು ಡೈರೆಕ್ಟಾಗಿ ಜನವರಿಯಿಂದಲೇ ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋಣ ಅಂತ ಅದು ಇದು ಅಂತ ಕೆಲವೊಂದಿಷ್ಟು ಮಾಹಿತಿಗಳು ದೊರೀತಾ ಇದ್ದಾವೆ. ಈ ಎಲ್ಲದರ ನಡುವೆ ನಾನು ಹೇಳ್ತಾ ಇರುವಂಥ ಈ ವಿಷಯ ಗಂಭೀರವಾಗಿ ಸರ್ಕಾರಿ ನೌಕರರು ಸಹ ಗೊತ್ತಾಗಿದೆ ಇದರ ಬಗ್ಗೆ ಏನಿದೆ ಅಂತ. ಒಟ್ಟಿನಲ್ಲಿ ನಾವು ಹೇಳ್ತಾ ಇದ್ದಿರುವಂಥ ವಿಷಯ ಏನಿದೆ ಅಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ನೀಡಿದೆ, ಕೇಂದ್ರ ನೀಡಿದರೂ ಸಹ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ. ಕೇಂದ್ರ ಆದೇಶ ಹೊರಡಿಸಿದೆ, ಇದೇ ತಿಂಗಳಿನಿಂದಲೇ ಜಾರಿ ಆಗುತ್ತೆ, ಇದೇ ತಿಂಗಳಿನಿಂದ ಪೇಮೆಂಟ್ ಪಡಿತಾರೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಸಿಗುವಂಥ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರಿ ನೌಕರರ ಸಂಘಟನೆಗಳು ಬೆನ್ನು ಬಿದ್ದಿದ್ದಾವೆ ಸರ್ಕಾರಕ್ಕೆ, ಆದೇಶ ಹೊರಡಿಸಬೇಕು, ಇಲ್ಲಾಂದರೆ ಮುಂದಿನ ಒಂದು ಕ್ರಮ ಕೈಗೊಳ್ಳಬೇಕಾಗುತ್ತೆ, ಸರ್ಕಾರ ಇಲ್ಲಿ ಒಂದು ಡಿಲೇ ಆಗಬಾರ್ದು ಅಂತ. ಆದರೆ ಸರ್ಕಾರದಿಂದ ನೋ ರಿಪ್ಲೈ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ರಾಜ್ಯ ಸರ್ಕಾರಿ ನೌಕರರ ಸಂಘ ಇನ್ನು ಮುಂದಿನ ನಡೆ ಏನು ನಡೆಯಲಿದೆ,
ಈಗಾಗಲೇ ಸರ್ಕಾರಿ ನೌಕರ ಸಂಘದ ಚುನಾವಣೆಗಳು ಸಹ ನಡೀತಾ ಇರೋದ್ರಿಂದಾಗಿ ಈ ಒಂದು ಸರ್ಕಾರಿ ನೌಕರರ ಕುಂದುಕೊರತೆಗಳಿಗೆ ಯಾರು ಸಹ ಇಲ್ಲಿ ಕೆಲವು ಬಹಳಷ್ಟು ಬಹುಶಃ ಇಲ್ಲಿ ತಲೆಕೆಡಿಸ್ಕೋತಾ ಇಲ್ಲ ಹಾಗಾಗಿ ಮಾಹಿತಿ ಸಂಪೂರ್ಣವಾಗಿ ಎಲ್ಲರಿಗೂ ಸಹ ಶೇರ್ ಮಾಡಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತ ಷಡಕ್ಷರಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಪೋಸ್ಟ್ ನಲ್ಲಿ ಇಲ್ಲ ಆದರೂ ಸಹ ಇಲ್ಲಿ ನೌಕರರಿಗೆ ಸಲುವಾಗಿ ಅವರ ಹಕ್ಕಿನ ಸಲುವಾಗಿ ಹೋರಾಡುವಂತ ಧೀಮಂತ ನಾಯಕರು ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಪತ್ರ ಬರೆಯೋದಾಗಲಿ ಅವರಿಗೆ ಭೇಟಿಗಳಾಗೋದಾಗಲಿ ಜೊತೆಗೆ ಅವರ ಒಂದು ಎಲ್ಲಾ ರೀತಿಯಂತ ಕಷ್ಟ ಕಾರ್ಪಣ್ಯಗಳಿಗೆ ಆಗುವಂತ ಕೆಲಸ ಅವರು ಮಾಡ್ತಾರೆ ನಿದ್ರಾಕ್ಷರದಲ್ಲಿ ಯಾವುದೇ ರೀತಿಯಂತ ಹಿಂಜರಿಯೋದಿಲ್ಲ ಬರೀ ಸರ್ಕಾರಿ ನೌಕರರಿಗೆ ಅಲ್ಲ ನಿವೃತ್ತ ಸರ್ಕಾರಿ ನೌಕರರಿಗೆ ಸಹ ದುಡಿತಾರೆ ಅವರು ನಿವೃತ್ತ ಸರ್ಕಾರಿ ನೌಕರರಿಗೆ ಆಗುವಂತ ಅನ್ಯಾಯ ಸಹ ಒಂದು ಹೋಗಲಾಡಿಸುವ ಸಲುವಾಗಿ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿ ಫ್ರೀಡಂ ಪಾರ್ಕ್ಗೆ ಭೇಟಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ನಿಮಗೆಲ್ಲ ಗೊತ್ತಿದೆ ಒಂದು ಏನೋ ನಿವೃತ್ತ ಸರ್ಕಾರಿ ನೌಕರರ ಸಭೆ ನಡೀತಾ ಇತ್ತು ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ ಸಭೆಯಲ್ಲಿ ಪಾಲ್ಗೊಂಡಿರುವಂತ ರಾಜ್ಯದಲ್ಲಿ ಏನೋ ಷಡಕ್ಷರಿ ಅವರು ನಿವೃತ್ತ ಸರ್ಕಾರಿ ನೌಕರರ ವೇತನ ಭತ್ಯಗಳ ತಾರತಮ್ಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ ಹೌದಾ ಇಲ್ವಾ ನೀವು ಸಹ ಒಂದು ಮಾಹಿತಿಯನ್ನು ನೋಡಿದ್ದೀರಾ ನಾವು ಪ್ರಸಾರ ಮಾಡಿದ್ದೇವೆ ಮಾಹಿತಿಯನ್ನು ಆ ಒಂದು ಮಾಹಿತಿ ಯಾವ ರೀತಿಯಾಗಿತ್ತು ಅಂದರೆ ಮೈ ರೋಮಾಂಚನಕಾರಿಯಾಗುವಂಥದ್ದು ಏನಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಮಾತ್ರ ನಾನು ಕೆಲಸ ಮಾಡೋದಿಲ್ಲ ನಿವೃತ್ತ ಸರ್ಕಾರಿ ನೌಕರರು ಸಹ ನಮ್ಮವರೇ 4 ಲಕ್ಷಕ್ಕಿಂತ ಹೆಚ್ಚಿನ ನೌಕರರು ನಮ್ಮವರು ನಮ್ಮ ಹಿರಿಯರು ಹಾಗಾಗಿ ನಿಮಗೆ ನಾನು ಕೈ ಬಿಡುವಂಥ ಕೆಲಸವಿಲ್ಲ ನಿಮ್ಮ ಜೊತೆ ನಾನಿದ್ದೇನೆ ನಿಮ್ಮ ಮಾಹಿತಿ ತಾಲೂಕು ಜಿಲ್ಲಾ ಎಲ್ಲ ಮಟ್ಟದಲ್ಲಿ ಕಲೆಕ್ಟ್ ಮಾಡಿ ಎಲ್ಲ ಮಾಹಿತಿಯನ್ನು ಡಾಟಾ ನನ್ನ ಹತ್ರ ತೆಗೆದುಕೊಂಡು ಬನ್ನಿ ನಾನು ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ ಮುಖ್ಯಮಂತ್ರಿಗಳ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಂತ ರಾಜ್ಯ ಸರ್ಕಾರಿ ನೌಕರರಿಗೆ ಎದೆ ತಟ್ಟೆ ಹೇಳ್ತಾರೆ ಷಡಕ್ಷರಿಯವರು ಆ ಒಂದು ಮಾಹಿತಿಯನ್ನು ನೋಡಿದ್ದೀರಾ ಬಹಳಷ್ಟು ರೋಮಾಂಚನಕಾರಿ ಅಂತ ಮಾತುಗಳು ಹಾಗಾಗಿ ಈ ಎಲ್ಲ ಒಂದು ಮಾಹಿತಿಗಳು ನಾವು ನೋಡ್ತಾ ಹೋದರೆ ಬಹಳಷ್ಟು ಇಲ್ಲಿ ಅನನ್ಯತೆವಾದಂಥದ್ದು ಸರ್ಕಾರಿ ನೌಕರರ ಸಂಘ ಬೇರೆ ಅಲ್ಲ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೇರೆ ಅಲ್ಲ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಬೇರೆ ಅಲ್ಲ ಬೇರೆ ಬೇರೆ ಒಂದು ಸಂಘಟನೆಗಳಿದ್ದಾವೆ ಇನ್ನೂ 10 ಹಲವಾರು ಎಲ್ಲರೂ ಹೋರಾಡೋದು ಯಾರ ಸಲುವಾಗಿ ಎಲ್ಲರೂ ಸಹ ಸರ್ಕಾರಿ ನೌಕರರ ಒಂದು ಏಳಿಗೆಗಾಗಿ ಹೋರಾಡುವಂಥ ಕೆಲಸಗಳು ಮಾಡ್ತಾರೆ ಹಾಗಾಗಿ ಎಲ್ಲರೂ ಸಹ ಸರ್ಕಾರಿ ನೌಕರರ ಏ ಬಾಯ್ಲೆ ನೌಕರರ ಒಂದು ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಒಂದು ಸಲುವಾಗಿ ಹೋರಾಡ್ತಾ ಇರುವಂಥದ್ದು ಹಾಗಾಗಿ ಈ ಎಲ್ಲ ಒಂದು ಮಾಹಿತಿಗಳನ್ನು ನಾವು ನೋಡ್ತಾ ಇದ್ರೆ ರಾಜ್ಯ ಸರ್ಕಾರಿ ನೌಕರರ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಇದ್ರೆ ಒಂದು ನಾವು ಇಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಇರುವಂಥ ಮಾಹಿತಿ ಏನಿದ್ರೆ ಎಷ್ಟು ಒಂದು ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಏನು ವೇತನ ಹೆಚ್ಚಳವಾಗಲಿದೆ ಇಲ್ಲಿ ಕರ್ನಾಟಕ ಸರ್ಕಾರಿ ನೌಕರ ತುಟ್ಟಿ ಭತ್ಯೆಯಲ್ಲಿ ಏರಿಕೆ ಆಗುವಂತಹ ಟೋಟಲ್ ಮೊತ್ತ ಎಷ್ಟಿದೆ ಅಂತ ತಿಳಿದುಕೊಳ್ಬೇಕು ಸೊ ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಸರ್ಕಾರಿ ನೌಕರರಿಗೆ ಈ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಬಂದಿರುವಂಥದ್ದು ನಾವು ಆಲ್ರೆಡಿ ನೋಡ್ತಾ ಇದ್ದೇವೆ ಸೊ ಒಂದು ತುಟ್ಟಿ ಭತ್ಯೆಯಲ್ಲಿ ಯಾವ ಒಂದು ಮಟ್ಟಕ್ಕೆ ಹೆಚ್ಚಳ ಆಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂತಹ ಅಪ್ಡೇಟ್ಸ್ಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯಲ್ಲಿ ಎಷ್ಟು ಹೆಚ್ಚಳ ಅಂತ ಏನಕ್ಕಂದರೆ ಕೇಂದ್ರ ಸರ್ಕಾರ ಆಲ್ರೆಡಿ ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಮಾಡಿರುವಂಥದ್ರ ಬಗ್ಗೆ ನಮಗೆ ಗೊತ್ತಿದೆ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶವನ್ನು ಕೂಡ ಅವರು ಹೊರಡಿಸಿದ್ದಾರೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆ ಒಂದು ಅಧಿಕೃತವಾಗಿರುವಂಥ ಆದೇಶ ಯಾವಾಗ ಬರುತ್ತದೆ ಅನ್ನೋದು ಕುತೂಹಲದಿಂದ ಇವರು ಕಾಯ್ತಾ ಇದ್ದಾರೆ ಸೊ ಸರ್ಕಾರಿ ನೌಕರರು ಕುತೂಹಲದಿಂದ ಕಾಯ್ತಾ ಇರುವಂಥ ಒಂದು ವಿಷಯ ಅಂದರೆ ನಮ್ಮ ಒಂದು ರಾಜ್ಯದಲ್ಲಿ ಇದೇ ಒಂದು 23-24ನೇ ತಾರೀಕಿನಂದು ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು ದುರಾದೃಷ್ಟವಶ ಆ ಒಂದು ಸಚಿವ ಸಂಪುಟ ಸಭೆಯನ್ನು ಮುಂದಕ್ಕಾಕ್ತಾರೆ ಇದರಿಂದಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಏನು ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಬರಬೇಕಾಗಿರುವಂತಹ ಒಂದು ತುಟ್ಟಿ ಭತ್ಯೆಯ ಆದೇಶ ಏನಿದೆ ಅದು ಕೂಡ ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಾ ಇರುವಂಥದ್ದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಸರ್ಕಾರಿ ನೌಕರರಿಗೆ ಬೇಸಿಕಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಈ ಒಂದು ತುಟ್ಟಿ ಭತ್ಯೆಯನ್ನು ನೀಡೋದಕ್ಕಾಗಿ ಸರ್ಕಾರಿ ನೌಕರರು ಹಗ್ಗ ಜಗ್ಗಾಟವನ್ನು
ಆಲ್ರೆಡಿ ಮಾಡ್ತಾ ಇದ್ದಾರೆ. ತುಟ್ಟಿ ಭತ್ತೆ ಬರಬೇಕು ಅಂತ ಆಲ್ರೆಡಿ ಸರ್ಕಾರಿ ನೌಕರರು ವೇಟ್ ಮಾಡ್ತಾ ಇರುವಂಥದ್ರ ಬಗ್ಗೆಯೂ ಕೂಡ ನಮಗೆ ಗೊತ್ತಿರುವಂಥ ವಿಷಯ. ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಅಧಿಕೃತವಾಗಿರುವ ಬೇಸಿಕಲಿ ಆದೇಶ ಬರದೇನೆ ಸೊ ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರು ಇದನ್ನು ದಿನದಿಂದ ದಿನಕ್ಕೆ ಈ ಒಂದು ಅಪ್ಡೇಟನ್ನು ಮುಂದೆ ಹಾಕ್ತಾ ಇರುವುದರಿಂದ ಸರ್ಕಾರಿ ನೌಕರರಿಗೆ ಆರ್ಥಿಕವಾಗಿ ತುಂಬಾ ನಷ್ಟ ಆಗ್ತಾ ಇರುವಂಥದ್ರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಬೇಸಿಕಲಿ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸೊ ಬೇಸಿಕಲಿ ತಮ್ಮ ಒಂದು ಅಪ್ಡೇಟ್ ಏನಿದೆ, ತಮ್ಮ ಒಂದು ಬೇಡಿಕೆ ಏನಿದೆ, ಅದನ್ನು ಸರ್ಕಾರದ ಮುಂದೆ ಕಂಟಿನ್ಯೂಸ್ ಆಗಿ ಇಡ್ತಾ ಬಂದಿದ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲಿ ಸರ್ಕಾರಿ ನೌಕರರಿಗೆ ಆಗದೆ ಇರುವುದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಸಿಕಲಿ ನಮ್ಮ ತೊಂದರೆ ಆಗ್ತಾ ಇರುವಂಥದ್ದು ಇಲ್ಲಿಯೂ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಈ ಒಂದು ತುಟ್ಟಿ ಭತ್ತೆಯಲ್ಲಿ ಎಷ್ಟು ಹೆಚ್ಚಳ ಆಗುತ್ತದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೋಡ್ತಾ ಇದ್ದೀರಲ್ಲ ಈ ಎಲ್ಲಾ ಒಂದು ಕೇಂದ್ರದಲ್ಲಿ NDA ಸರ್ಕಾರ ದೀಪಾವಳಿದ ಹಂತ ಏನು ಹಬ್ಬದ ಸಂದರ್ಭದಲ್ಲಿ ಈಗ ಬದಲಾವಣೆಗಳು ಬಯಸ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಇಲ್ಲಿ ತುಟ್ಟಿ ಹೆಚ್ಚಳವಾಗುವಂಥದ್ದು ಆಗ್ತಾ ಇಲ್ಲ. ಈ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಆಗಬೇಕು, ಯಾವುದೇ ರೀತಿ ಅಂತ ಇಲ್ಲಿ ಡಿಲೇಗಳು ಆಗುವಂಥದ್ದು ಆಗಬಾರ್ದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಒತ್ತಾಯಿಸಿದೆ. ನೋಡ್ತಾ ಇದ್ರಲ್ಲ ಬುಧವಾರ ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಏನು ಸಚಿವ ಸಂಪುಟ ಸಭೆ ನಡೀತು. ಆ ಒಂದು ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ನರೇಂದ್ರ ಮೋದಿಯವರು ವಹಿಸಿಕೊಂಡಿದ್ರು. ಹಾಗಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಈ ರೀತಿಯಾದಂತ ಒಂದು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾಗ ಕೇಂದ್ರದ ನೌಕರರಿಗೆ ಖಂಡಿತವಾಗಲೂ ಒಂದು ನ್ಯೂಸ್ ನೀಡ್ತಾರೆ, ಗುಡ್ ನ್ಯೂಸ್ ನೀಡ್ತಾರೆ ಅಂತ ಇತ್ತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅದು ಸಿಗಲಿಲ್ಲ, ಕೇಂದ್ರದಲ್ಲಿ ಮಾತ್ರ ಅದು ಸಿಕ್ತು. ಕೇಂದ್ರ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಯಿತು. ಈ ಎಲ್ಲದರ ನಡುವೆ ಕೇಂದ್ರ ನೀಡಿದ ಬೆನ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ನೀಡುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಹ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಎಲ್ಲರೂ ಸಹ ತಮ್ಮ ಒಂದು ವೇತನ ಹೆಚ್ಚಳಕ್ಕಾಗಿ ಕಾದುಕೊಳ್ಳುತ್ತಿದ್ರು. ಆದರೆ ಇಲ್ಲಿ ಆ ಒಂದು ಕೆಲಸ ನಡೆಯಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ 3% ತುಟ್ಟಿ ಭತ್ತೆ, ಏನು ಕಂತಿನ ತುಟ್ಟಿ ಭತ್ತೆ, ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರವನ್ನು ನೀಡಲು ಅನುಮೋದನೆ ಸಿಕ್ಕಿತ್ತು. ಜೊತೆಗೆ ಇಲ್ಲಿ ನಾವು ನೋಡೋದಾದ್ರೆ ಕೇಂದ್ರದಲ್ಲಿ ಅನುಮೋದನೆ ಸಿಕ್ತು, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಮಾತ್ರ ಯಾವುದೇ. ಕರ್ನಾಟಕ ರಾಜ್ಯದ ಘನ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ಆ ಒಂದು ಕೇಂದ್ರ ಮಾಡಿರುವಂತಹ ಬದಲಾವಣೆ ರಾಜ್ಯ ಸರ್ಕಾರದ ನೌಕರರಿಗೂ ಸಹ ಮಾಡಬೇಕು, ನೌಕರರು ಸಹ ಬಹಳಷ್ಟು ಇಲ್ಲಿ ವೇತನದಲ್ಲಿ ನಾನು ಆಲ್ರೆಡಿ 7ನೇ ವೇತನದಲ್ಲಿನೇ ಕಡಿಮೆ ಒಂದು ತುಟ್ಟಿ ಭತ್ತೆ ನೀಡಲಾಗಿದೆ, ಬರೀ 30% ತುಟ್ಟಿ ಭತ್ತೆ ನೀಡಬೇಕು ಅಂತ ಸರ್ಕಾರಿ ನೌಕರರ ಒಂದು ಕೂಗಾಗಿತ್ತು. 30 ಹೋಯ್ತು, 20 ಹೋಯ್ತು, 10 ಹೋಯ್ತು, ಓನ್ಲಿ 8.75 ನೀಡಿದ್ರು. 8.75 ತುಟ್ಟಿ ಭತ್ತೆಯನ್ನು ರಾಜ್ಯ ಸರ್ಕಾರಿ ನೌಕರರು ಈಗ ತಮ್ಮ ಒಂದು ಜೀವನ ನಡೆಸ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಒಂದು ಕಡಿಮೆ ತುಟ್ಟಿ ಭತ್ತೆ ನೀಡ್ತಾ ಇರುವುದು ಕಂಡು ಬಂದಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಬಹಳಷ್ಟು ಒಂದು ನಾವು ನೋಡ್ತಾ ಇದ್ರೆ ನಿರಾಶೆ ವ್ಯಕ್ತವಾಗಿದೆ. ಬೆಲೆ ಏರಿಕೆ ಸರಿದೂಗಿಸುವ ದಿನಾಂಕ 1/7/2024 ಅನ್ವಯವಾಗುವಂತೆ ಅಸ್ತಿತ್ವದಲ್ಲಿರುವ ಮೂಲ ವೇತನ ಪಿಂಚಣಿಯ 50%ಕ್ಕಿಂತ ಹೆಚ್ಚಿನ ಪ್ರಮಾಣಕ್ಕೆ ಮತ್ತೆ ಹೆಚ್ಚಳವಾಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಏನಿದೆ ಸಂಪೂರ್ಣವಾದಂತ ಮಾಹಿತಿ, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಲೆಕ್ಕಾಚಾರವನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗ್ತಾ ಇದೆ ಎಂಬ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬಿಗ್ ಟ್ವಿಸ್ಟ್ ಬಂದಿದ್ದು, ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿದೆ. ಯಾಕೆ ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತ ಎಲ್ಲಾ ಒಂದು ಸರ್ಕಾರಿ ನೌಕರರು ಈಗ ಕಾದು ನೋಡ್ತಾ ಇದ್ದಾರೆ. ಏನಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ. ಕೇಂದ್ರ ಸರ್ಕಾರ 3% ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದ ಬೆನ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ತನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ವೇತನ ಭತ್ತೆಗಳಲ್ಲಿ ಅಂದ್ರೆ ತುಟ್ಟಿ ಭತ್ತೆಗಳಲ್ಲಿ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಬೇಕು, ರಾಜ್ಯ ಸರ್ಕಾರ ಅದಕ್ಕೆ
ಅಂತೆ ಯಾವುದೇ ರೀತಿಯಂತ ಮೀನಮೇಷ ನೋಡದೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಏನು ತುಟ್ಟಿ ಮತ್ತೆ ಹೆಚ್ಚಳ ಮಾಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ. ದಯವಿಟ್ಟು ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಸರ್ಕಾರಿ ನೌಕರರು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಮಾಹಿತಿಯನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಹಾಗೆ ಲೈಕ್ ಮಾಡ್ತಾ ಹೋಗಿ. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಈ ಒಂದು ಪ್ರಮುಖವಾದಂತ ಮಾಹಿತಿ ಆಗಿದೆ. ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತೆ ಹೆಚ್ಚಳ ಮಾಡಬೇಕು ಅಂತ ಮಾನ್ಯ ಸಿ ಎ ಷಡಾಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಶ್ರೀ ಷಡಾಕ್ಷರಿ ಅವರು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಯಾವಾಗಿನಿಂದ ತುಟ್ಟಿ ಬತ್ತೆ ಹೆಚ್ಚಳ ಮಾಡುವ ಭರವಸೆಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಲೈವ್ ಸೆಷನ್ ಅಲ್ಲಿ ಎಷ್ಟು ತುಟ್ಟಿ ಬತ್ತೆ ಹೆಚ್ಚಳವಾಗುತ್ತೆ, ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಹೇಳ್ತಾ ಇದೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಏನೆಲ್ಲ ಒಂದು ಸಿಗಲಿದೆ, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರು ಏನು 2024 ಈ ಅಕ್ಟೋಬರ್ 24 ನಡೀಬೇಕಾಗಿದ್ದ ಸಚಿವ ಸಂಪುಟ ಸಭೆಯನ್ನು 28 ಮುಂದೂಡಿಸಲಾಗಿದೆ. ಹಾಗಾದರೆ 28 ಒಳಗಾಗಿನೇ ಏನು ಈ ಒಂದು ತುಟ್ಟಿ ಬತ್ತೆ ನ್ಯೂಸು ರಾಜ್ಯ ಸರ್ಕಾರ ನೀಡುತ್ತಾ ಹೆಚ್ಚಳ ಮಾಡಿ ಅಂದರೆ 3% ಅಷ್ಟು ಹೆಚ್ಚಳ ಮಾಡಿ ಒಂದು ಆದೇಶ ಹೊರಡಿಸುತ್ತಾ ಅಥವಾ ರಾಜ್ಯದಲ್ಲಿ 7ನೇ ವೇತನ ಇದು ಆಲ್ರೆಡಿ ಬಂದಾಗಿದೆ, ರಾಜ್ಯದಲ್ಲಿ ಈ ಒಂದು ತುಟ್ಟಿ ಭತ್ತೆಯನ್ನು ಅಕ್ಟೋಬರಿಂದಲೇ ಒಂದು ಜಾರಿ ಮಾಡ್ತಾರೆ, ಅಕ್ಟೋಬರ್ ತಿಂಗಳಿನಲ್ಲಿನೇ ಒಂದು ಸರ್ಕಾರಿ ನೌಕರರ ಅಕೌಂಟಿಗೆ ಬಂದು ಬೀಳಲಿದೆಯಾ ಈ ಒಂದು ಹಣ ಎಂಬ ಒಂದು ಪ್ರಶ್ನೆಗಳಿಗೆ ಎಲ್ಲ ರೀತಿಯಂತ ಆನ್ಸರ್ ಸಿಗಲಿದೆ. ರಾಜ್ಯದ ಸರ್ಕಾರಿ ನೌಕರರೇ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಮಾಹಿತಿ ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡ್ತಾ ಹೋಗಿ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗಿರುವಂತಹ ಶ್ರೀ ಸಿ ಎ ಷಡಾಕ್ಷರಿ ಅವರು ಮತ್ತು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗಿರುವಂತಹ ಇಲ್ಲಿ ಸಂಘದ ಅಧ್ಯಕ್ಷರು ಎಲ್ ಭೈರಪ್ಪನವರು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿದ ಎಲ್ ಭೈರಪ್ಪನವರು ಮತ್ತು ಸಿ ಎ ಷಡಾಕ್ಷರಿ ಅವರು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನು 600,000 ಸರ್ಕಾರಿ ನೌಕರರು, 400,000 ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ, ಎಲ್ಲರಿಗೂ ಸಹ ತುಟ್ಟಿ ಭತ್ತೆಯ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿ ನಿವೃತ್ತ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂತಹ ಕೆಲವೊಂದಿಷ್ಟು ಸೌಲಭ್ಯಗಳಲ್ಲಿ ರಾಜ್ಯ ಸರ್ಕಾರ ಮೀನಮೇಷ ಮಾಡಬಾರದು, ಹಾಗಾಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಅನ್ನು ರೈಸ್ ಮಾಡಲಾಗಿದೆ. ಪ್ರಮುಖವಾಗಿ 2022-24 ಒಳಗೆ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಸಿಗಬೇಕಾಗಿರುವಂಥದ್ದು ಎಲ್ಲ ಒಂದು ಸೌಲಭ್ಯಗಳು ಯಾವುದೇ ರೀತಿಯಾಗಿ ಸಿಕ್ಕಿಲ್ಲ. ಹಾಗಾಗಿ ಆ ಒಂದು ಎಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರ ನೀಡಬೇಕು, ಯಾವುದೇ ರೀತಿಯಂಥ ಮೀನಾಮೇಷ ಮಾಡಬಾರ್ದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದೆ. ಹಾಗಾದರೆ ಮುಖ್ಯಮಂತ್ರಿಗಳು ಯಾವ ರೀತಿ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ, ಮುಖ್ಯಮಂತ್ರಿಗಳು ಒಂದು ನೀಡಿರುವಂಥ ಮಾಹಿತಿ ಸರ್ಕಾರಿ ನೌಕರರಿಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆಯಾ, ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ದಯವಿಟ್ಟು ರಾಜ್ಯ ಸರ್ಕಾರಿ ನೌಕರರೇ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರ ಗೌರ್ಮೆಂಟ್ ಎಂಪ್ಲಾಯೀಸ್ ತುಟ್ಟಿ ಬತ್ತೆ ಎಷ್ಟು ಏರಿಕೆ, ಸಿ ಎಂಗೆ ಸರ್ಕಾರಿ ನೌಕರರ ಪತ್ರ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾವು ಮಾಹಿತಿಯನ್ನು ನೋಡ್ತಾ ಹೋದರೆ ದೀಪಾವಳಿ ಹಬ್ಬಕ್ಕೆ ಕೆಲವು ದಿನಗಳು ಇರುವ ಕೇಂದ್ರದ ಒಂದು ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಮತ್ತು ತುಟ್ಟಿ ಭತ್ತೆಯನ್ನು ನೀಡಿದ್ದಾರೆ. ಹಾಗಾದರೆ ಈಗ ಬಾರಿ ಯಾರದಿದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರದಿದೆ. ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ನೀಡಿದೆ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ಅಂದರೆ ರಾಜ್ಯ ಸರ್ಕಾರ ಈ ಒಂದು ತುಟ್ಟಿ ಭತ್ತೆಯನ್ನು ಹಿಡಿದಿಡುತ್ತಾ ಸರ್ಕಾರಿ ನೌಕರಿಗೆ ನೀಡೋದಿಲ್ವ ಅಂತ ಪ್ರಶ್ನೆಗಳು ಈಗ ಸರ್ಕಾರಿ ನೌಕರರಲ್ಲಿ ಮೂಡ್ತಾ ಇದ್ದಾವೆ. ಯಾವುದೇ ರೀತಿಯಲ್ಲೂ ಸಹ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಅನ್ನೋದು ಹಿಡಿದಿಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರಾಜ್ಯ ನೌಕರರ ತುಟ್ಟಿ ಭತ್ತೆಯನ್ನು ಕಾಲಕಾಲಕ್ಕೆ ಹೆಚ್ಚಳ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕೆಲಸವಾಗಿರುವುದರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಿ ಎಂ ಸಿದ್ದರಾಮಯ್ಯವರು ಈಗ ತಮ್ಮ ಒಂದು ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರ ತುಟ್ಟಿ ಭತ್ತೆ ಹೆಚ್ಚಳ ಮಾಡೋದರಲ್ಲಿ ಹಿಂದೆ ಸರಿಯೋದಿಲ್ಲ. ಕೇಂದ್ರ 3% ನೀಡಿದೆ, ನಾನು ಸಹ ಇದಕ್ಕೆ ಸಂಬಂಧಿಸಿದಂತೆ 2.75 ಅಷ್ಟು ನೀಡೋದಕ್ಕೆ ಒಂದು ಅನುಮೋದನೆ ನೀಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದೀರಾ, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಡಿ ಎ ಹೆಚ್ಚಳದ ಬಳಿಕ ರಾಜ್ಯ ಸರ್ಕಾರ ಈಗ ಡಿ ಎ ಏರಿಕೆ ಕುರಿತು ಆದೇಶವನ್ನು ಹೊರಡಿಸುತ್ತಿದೆ. ಹೌದು, ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಆದರೆ ಪ್ರಶ್ನೆ ಮೂಡ್ತಾ ಇರೋದು ಸರ್ಕಾರಿ ನೌಕರರಲ್ಲಿ
ಜುಲೈ ಆಗಿರ್ಬೋದು, ಆಗಸ್ಟ್ ಆಗಿರ್ಬೋದು, ಸೆಪ್ಟೆಂಬರ್ ಆಗಿರ್ಬೋದು, ಈ ಮೂರು ತಿಂಗಳುಗಳ ಅರಿಯರ್ಸ್ ಆಗ್ತಾರ. ಅಕ್ಟೋಬರ್ ತಿಂಗಳಿನಲ್ಲೇ ಒಂದು ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಆಗಿ ಆದೇಶ ಬಂದು ಅಕ್ಟೋಬರ್ ತಿಂಗಳಿನಿಂದಲೇ ವೇತನದಲ್ಲಿ ಆ್ಯಡ್ ಆಗಿ ಬರುತ್ತಾ ತುಟ್ಟಿ ಭತ್ಯೆ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆದರೆ ಕೆಲವೊಂದಿಷ್ಟು ಇನ್ನೂ ಮಾಹಿತಿಗಳು ಬರಬೇಕಾಗಿದೆ. ಆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಪಡೆದುಕೊಂಡಿದ್ದೀವಿ. ಒಂದು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ದಯವಿಟ್ಟು ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ. ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೀವು ನೋಡ್ತಾ ಹೋಗೋಣ. 7ನೇ ವೇತನ ಆಯೋಗದ ವರದಿ ಶಿಫಾರಸಿನ ಅನ್ವಯ ರಾಜ್ಯ ಸರ್ಕಾರಿ ನೌಕರರ ಡಿಎ ಹೆಚ್ಚಳ ಕುರಿತು ಹಣಕಾಸು ಸಚಿವರಾಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯ ಸರ್ಕಾರಿ ನೌಕರರಿಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರು ಸಿಎಂ ಸಿದ್ದರಾಮಯ್ಯವರಿಗೆ ತಿಳಿದುಕೊಳ್ಳಿ ಮಾಹಿತಿ. ಹಾಗಾಗಿ ರಾಜ್ಯ ಒಂದು ಸರ್ಕಾರ ಪ್ರಮುಖವಾಗಿ ಶ್ರೀ ಸಿ ಎಸ್ ಷಡಾಕ್ಷರಿಯವರು ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡೋದರಲ್ಲಿ. ಈಗ ಬಂದಿರೋದು ತುಟ್ಟಿ ಭತ್ಯೆ ಒಂದು ಪಾಳಿ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀ ಸಿ ಎಸ್ ಷಡಾಕ್ಷರಿಯವರು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಇವರಿಗೆ ಪತ್ರವನ್ನು ಬರೆದಿದ್ದಾರೆ. ಬಾಕಿ ಇರುವ ತುಟ್ಟು ಭತ್ಯೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಕುರಿತು ಎಂದು ವಿವರಣೆ ನೀಡಿದ್ದಾರೆ. ಮಾಹಿತಿ ದಯವಿಟ್ಟು ಗಮನಿಸಿ, ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ರಾಜ್ಯದ ಸರ್ಕಾರಿ ನೌಕರರೇ, ಮಾಹಿತಿ ಏನಿದೆ ಅಂತ ನಾವು ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯಂಥ ಗೊಂದಲ ಬೇಡ. ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಂಥ ರಾಜ್ಯ ಸರ್ಕಾರ ಆಗಿರ್ಬೋದು, ಸರ್ಕಾರಿ ನೌಕರರ ಸಂಘಟನೆಗಳಾಗಿರ್ಬೋದು, ನಿವೃತ್ತ ನೌಕರರ ಸಂಘಟನೆಗಳಾಗಿರ್ಬೋದು, ಯಾವುದೇ ರೀತಿಯಂಥ ಇಲ್ಲಿ ಮುಚ್ಚುಮರೆ ಇಲ್ಲದೆ ಮಹತ್ವದ ಮಾಹಿತಿಯನ್ನು ದೊರಕಿಸಿಕೊಡಲಾಗಿದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ 2.75 ಅಷ್ಟು ತುಟ್ಟಿ ಭತ್ಯೆ ದೊರೀತಾ ಇದೆ, ಯಾವುದೇ ರೀತಿಯಂಥ ಡೌಟ್ ಇಲ್ಲ. ಆದರೆ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಇದಕ್ಕೆ ಮೀನಾಮೇಷ ಎನಿಸ್ತಾ ಇರುವಂಥದ್ದು ಕಾರಣವಾಗ್ತಾ ಇದೆ ಎಂಬುದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೌದು, ಇದಕ್ಕೆ ಸಂಬಂಧಿಸಿದಂತೆ ನೀವು ನೋಡ್ತಾ ಇರೋದು, ದಯವಿಟ್ಟು ಈ ಒಂದು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ಏನಿದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಯಾರು ಭೇಟಿಯಾಗಿದ್ದಾರೆ? ಶ್ರೀ ಸಿ ಎಸ್ ಷಡಾಕ್ಷರಿಯವರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಎಲ್ ಭೈರಪ್ಪನವರು ಅಧ್ಯಕ್ಷರು ಭೇಟಿಯಾಗಿದ್ದಾರೆ. ಭೇಟಿಯಾದಾಗ ಸಿಕ್ಕಿರುವಂಥ ಮಾಹಿತಿ ಏನಿದೆ, ಇವರು ರಿಕ್ವೆಸ್ಟ್ ಏನು ಮಾಡಿದ್ದಾರೆ, ನೌಕರರಿಗೇನು ಸಿಗಲಿದೆ ಮತ್ತು ನಿವೃತ್ತರಿಗೇನು ಸಿಗಲಿದೆ, ಷಡಾಕ್ಷರಿಯವರು ಹೇಳಿದ್ದೇನು, ಎಲ್ ಭೈರಪ್ಪನವರು ಮಾತಾಡಿದ್ದೇನು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತಾಡಿದ್ದೇನು, ಅಪರ ಮುಖ್ಯದ ಮುಖ್ಯ ಕಾರ್ಯದರ್ಶಿಗಳು ಏನು ಹೇಳಿದ್ದಾರೆ, ಆರ್ಥಿಕ ಇಲಾಖೆ ಕ್ಲಿಯರೆನ್ಸ್ ಏನಿದೆ, ರಾಜ್ಯದಲ್ಲಿ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳಿದ್ದು ನೌಕರರಿಗೆ ಇದರಿಂದಾಗಿ ತೊಂದರೆ ಆಗ್ತಾ ಇದೆಯಾ, ತೊಂದರೆ ಅನುಭವಿಸುವಂಥ ಕೆಲಸ ಆಗಲಿದೆಯಾ, 5 ಗ್ಯಾರಂಟಿಗಳೇ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಸರಿಯಾಗಿ ಜಾರಿ ಆಗದಿದ್ದಕ್ಕೆ ಕಾರಣ ಅಂತ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ತುಟ್ಟಿ ಭತ್ಯೆನು ಸಹ ಮೀನಾಮೇಷ ಸರ್ಕಾರ ಮಾಡುತ್ತೆ, 1% ಅಷ್ಟೇ ತುಟ್ಟಿ ಭತ್ಯೆ ನೀಡೋಕ್ಕೆ ಮುಂದಾಗುತ್ತೆ ಅಂತ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ರು. ಈ ಎಲ್ಲದರ ನಡುವೆ ನಾವು ನೋಡ್ತಾ ಇರುವಂಥ ಪ್ರಮುಖವಾದಂಥ ಮಾಹಿತಿ ಏನಿದೆ, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿಯಾದರೆ ಸಾಲದು, ಇಲ್ಲಿ ಆರ್ಥಿಕ ಅಪ್ಪರ್ ಮುಖ್ಯ ಕಾರ್ಯದರ್ಶಿಯವರು, ಆರ್ಥಿಕ ಇಲಾಖೆಯ ಮುಖ್ಯಸ್ಥರಿಗೆ ಎಲ್ಲರಿಗೂ ಸಹ ಪತ್ರವನ್ನು ಬರೆದಿದ್ದಾರೆ ಷಡಾಕ್ಷರಿಯವರು. ಬಹಳಷ್ಟು ಒಳ್ಳೆಯ ಒಂದು ಕೆಲಸ. ಆದರೆ ನಾವು ಬರೋಬ್ಬರಿ ಏನು 8-10 ದಿನ ಆಯಿತು ಕೇಂದ್ರ ಸರ್ಕಾರ ತನ್ನ ಒಂದು ಏನು ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಇದೇ ತಿಂಗಳಿನಿಂದ ನೀಡ್ತಾ ಇದ್ದಾರೆ. ಮಾಹಿತಿ ಅರ್ಥವಾದರೆ ದಯವಿಟ್ಟು ಲೈಕ್ ಮಾಡಿ, ಹೌದಾ ಅಥವಾ ಇಲ್ವಾ ಅಂತ ನೀವು ಕಮೆಂಟ್ಸ್ ಮಾಡಿ. ಯಾಕಂದರೆ ನಾವು ಡಿಸ್ಕಷನ್ ಮಾಡೋಣ, ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳೋಣ, ಪರಸ್ಪರವಾಗಿ ಮಾಹಿತಿಯನ್ನು ಗೊತ್ತಾಗಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಗಮನವಿಟ್ಟು ಕೇಳಿ. ನಾನು ಏನು ಹೇಳ್ತಾ ಇದ್ದೀನಿ ವಿಷಯ ಸಂಬಂಧಿಸಿದಂತೆ ನೀವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾನು ಪ್ರಮುಖವಾದಂಥ ವಿಷಯ ಹೇಳ್ತಾ ಇರೋದು, ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಏರಿಕೆ ಆಗಿಲ್ಲ, ಕ್ಲಿಯರೆನ್ಸ್ ಆಯ್ತಾ. ಈ ಒಂದು ಕ್ಲಾರಿಟಿ ನೀವು ತಿಳಿದುಕೊಳ್ಳಿ. ರಾಜ್ಯ ಸರ್ಕಾರ ಇನ್ನೂ ಯಾವುದೇ ರೀತಿಯಂತ ಇಲ್ಲಿ ತನ್ನ ಸ್ಟೇಟ್ಮೆಂಟು ಜಾರಿಗೊಳಿಸಿಲ್ಲ, ಗೊತ್ತಾಯ್ತಾ. ಆದರೆ ಇಲ್ಲಿ ಕ್ವೆಶನ್ ಮಾರ್ಕ್ ಇರುವಂಥದ್ದು ಏನಂದರೆ, ಕೇಂದ್ರ ಸರ್ಕಾರದಲ್ಲಿ
ನರೇಂದ್ರ ಮೋದಿ ಅವರು ಸಚಿವ ಸಂಪುಟ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಏನು ಹೇಳಿದ್ರು ಸರ್ಕಾರಿ ನೌಕರರಿಗೆ ಕೇಂದ್ರದ ಸರ್ಕಾರಿ ನೌಕರರ ಬಗ್ಗೆ ತಿಳಿದುಕೊಳ್ಳಿ ಕೇಂದ್ರದಲ್ಲಿ 3% ದಷ್ಟು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುತ್ತದೆ ಜೊತೆಗೆ ಆದೇಶವನ್ನು ಹೊರಡಿಸುತ್ತದೆ ಆದೇಶದ ಪ್ರತಿಯನ್ನು ಸಹ ನಿಮಗೆ ಲಭ್ಯವಾಗಿದೆ ದಯವಿಟ್ಟು ನೀವು ಆ ಲಭ್ಯವಾಗಿಲ್ಲ ಅಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ ಆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ ಹಾಗಾದ್ರೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ 3% ಅಷ್ಟು ಪಿಂಚಣಿದಾರರು ಇರಬಹುದು ಅಥವಾ ಕೆಲಸ ನಿರ್ವಹಿಸುತ್ತಿರುವಂತಹ ಸರ್ಕಾರಿ ನೌಕರರು ಇರಬಹುದು ಎಲ್ಲರಿಗೂ ಸಹ 7ನೇ ವೇತನ ಆಯೋಗದ ಅಡಿಯಲ್ಲಿ ದೀಪಾವಳಿಗೂ ಮುನ್ನ ಏನು ಇದೆ ಅಕ್ಟೋಬರ್ ತಿಂಗಳಿನಿಂದಲೇ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಅಕ್ಟೋಬರ್ ತಿಂಗಳ ತುಟ್ಟಿ ಭತ್ತೆ ಅಕ್ಟೋಬರ್ ತಿಂಗಳ ಏನು ಸ್ಯಾಲರಿಯಲ್ಲಿ ಆ್ಯಡ್ ಆಗುತ್ತೆ ಒಂದೇ ಒಂದು ಕ್ಲಾರಿಫಿಕೇಶನ್ ಜೊತೆಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 3 ತಿಂಗಳ ಪೆಂಡಿಂಗ್ ಡಿ ಏನಿದೆಯಲ್ಲ ಅದು ಅವರ ಒಂದು ಅಕೌಂಟ್ಗಳಿಗೆ ನೀಡ್ತಾರೆ ಗೊತ್ತಾಯ್ತಾ ಈ ಒಂದು ಕೇಂದ್ರ ಸರ್ಕಾರ 3% ಅಷ್ಟು ಮಾಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ನೀಡಿದ್ರು ಅಕ್ಟೋಬರ್ ತಿಂಗಳಿನಿಂದಲೇ ಜಾರಿ ಆಯಿತು ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾಗಿ ಮುಖ್ಯಮಂತ್ರಿಗಳು ತುಟ್ಟಿ ಭತ್ತೆ ಹೆಚ್ಚಳ ಮಾಡೋ ಕುರಿತಂತ ಯಾವುದೇ ರೀತಿಯಂತ ನ್ಯೂಸ್ ಕೊಡಲಿಲ್ಲ ಜೊತೆಗೆ ಈಗ ಸಿ ಎ ಷಡಾಕ್ಷರಿ ಅವರು ಪತ್ರ ಬರೆದಿದ್ದಾರೆ ಯಾಕೆ ಬರೆದಿದ್ದಾರೆ ಅಂದರೆ ಡಿಲೇ ಆಗ್ತಾ ಇದೆ ಪ್ರಮುಖವಾಗಿ ಇದೇ ಕಾರಣ ಡಿಲೇ ಆಗೋದ್ರಿಂದಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದೇ ತಿಂಗಳಿನಲ್ಲಿ ತುಟ್ಟಿ ಭತ್ತೆ ಬರಲಿಲ್ಲ ಅಂದರೆ ಅಕ್ಟೋಬರ್ ಹೋಗಿ ನವಂಬರಲ್ಲಿ ಬರುತ್ತೆ ಜೊತೆಗೆ ನವಂಬರ್ ಒಂದು ಕಳೆದ್ರೆ ಡಿಸೆಂಬರ್ ಬಂದ್ಬಿಡುತ್ತೆ ಡಿಸೆಂಬರ್ ಹೋಗ್ಬಿಟ್ರೆ ಜನವರಿಯಲ್ಲಿ ಹೊಸ ಡಿ ಎ ಬೇರೆ ಡಿ ಎನೇ ಬಂದ್ಬಿಡುತ್ತೆ ಹಾಗಾಗಿ ಡಿಲೇ ಆಗ್ತಾ ಇದೆ ಈಗ ಒಂದು 2-3 ದಿನ ಇನ್ನೂ ಒಂದು 4 ದಿನ ಡಿಲೇ ಆದರೆ ಈ ತಿಂಗಳು ಮುಗಿದೋಯ್ತು ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರಿಗೆ ಕೇಂದ್ರ ನೀಡ್ತಾ ಇದೆ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ಅಂತ ಇಲ್ಲಿ ಪ್ರಶ್ನೆಗಳು ಉಂಟಾಗ್ತಾ ಇದ್ದಾವೆ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಕೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಆದೇಶ ಬಂದಾಗಿದೆ ಕೇಂದ್ರ ಸರ್ಕಾರ 10 ದಿನಗಳಿಗಿಂತ ಮುಂಚೆನೆ ಏನು ಈ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಇಲ್ಲಿ ಕೇಂದ್ರದಲ್ಲಿ ಈಗ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳವಾಗಿ ಆದೇಶ ಹೊರಡಿಸಿ ಇದೇ ತಿಂಗಳಿನಿಂದಲೇ ಅವರ ಒಂದು ಅಕೌಂಟ್ಗೆ ಬರ್ತಾ ಇದೆ ಕೇಂದ್ರ ಸರ್ಕಾರಿ ನೌಕರರಿಗೆ ದುಡ್ಡು ಅಂತ ಹೇಳ್ತಾ ಇದ್ರು ಹೌದಾ ಇಲ್ವಾ ದಯವಿಟ್ಟು ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಾವು ನೆಕ್ಸ್ಟ್ ನೋಡ್ತಾ ಇದ್ರೆ ಮಾಹಿತಿಯನ್ನು ಹಾಗೇನೆ ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಹೇಳಲಾಗಿದೆ ಯಾರ್ಯಾರಿಗೆ ಷಡಕ್ಷರಿ ಅವರು ಪತ್ರ ಬರೆದಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀ ಸಿ ಎ ಷಡಕ್ಷರಿ ಅವರು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯವರಿಗೆ ಪತ್ರವನ್ನು ಬರೆದಿದ್ದಾರೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಕುರಿತು ಎಂದು ವಿವರಣೆ ನೀಡಿದ್ದಾರೆ ಹಾಗಾಗಿ ಇಂಡೈರೆಕ್ಟ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ನಾವು ತಿಳಿದು ಬರ್ತಾ ಇರುವಂತಹ ವಿಷಯ ಏನಿದೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳವಾಗಬೇಕಾಗಿದೆ ಕೇಂದ್ರ ನೀಡಿದೆ ರಾಜ್ಯ ಸರ್ಕಾರ ನೀಡಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ನೀಡಬೇಕು ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆಗೆ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಎಲ್ಲರಿಗೂ ಸಹ ಪತ್ರ ಬರೆಯಲಾಗಿದೆ ಈ ಒಂದು ಪತ್ರದ ಉದ್ದೇಶ ಏನಾಗಿದೆ ಕೇಂದ್ರ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಸಹ ಬಿಡುಗಡೆ ಮಾಡಬೇಕಾಗಿತ್ತು ಡಿಲೇ ಆಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಖಂಡಿತವಾಗಲು ಅನ್ಯಾಯವಾಗ್ತಾ ಇದೆ ಹಾಗಾಗಿ ನೆಕ್ಸ್ಟ್ ಇದೇ ತಿಂಗಳು ನೀಡಲಿಲ್ಲ ಅಂದ್ರೆ ನೆಕ್ಸ್ಟ್ ನವಂಬರ್ ಬಂದ್ಬಿಡುತ್ತೆ ನವಂಬರ್ ತಿಂಗಳಿನಲ್ಲಿನೇ ಯಾವ ರೀತಿಯಾಗಿ ನೀಡ್ತಾರೆ ಎಷ್ಟು ಒಂದು ಪರ್ಸೆಂಟೇಜ್ ನೀಡ್ತಾರೆ ಅಂತಲೂ ಪ್ರಶ್ನೆಗಳು ಬಹಳಷ್ಟು ಪ್ರಶ್ನೆಗಳಿದ್ದಾವೆ ನವಂಬರ್ ತಿಂಗಳಿನಲ್ಲಿ ನೀಡಿದ್ರೆ ತುಂಬಾ ಲಾಸ್ ಆಗುತ್ತೆ ಯಾಕಂದ್ರೆ ನೀಡಬೇಕಾಗಿರುವಂಥದ್ದು ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸಿದ್ರೆ ಅಂದ್ರೆ ಇದೇ ತಿಂಗಳಿನ ಕೆಲಸ ಮಾಡಬೇಕಾಗಿದೆ ಅದು ಇದೇ ತಿಂಗಳಿನಲ್ಲಿ ಮಾಡಬೇಕು ಡಿಲೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರಿಗೆ ಇದರಿಂದ ಲಾಭವಾಗೋದಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಮಾಹಿತಿ ಬರ್ತಾ ಇರೋದು 1.75% ಅಷ್ಟು ನೀಡ್ತಾರೆ ಮುಖ್ಯಮಂತ್ರಿಗಳು ಆರ್ಥಿಕ ಕಾರಣಗಳನ್ನು ಇಟ್ಕೊಂಡು ಅಂತ ಹಾಗಾಗಿ ಇದನ್ನೂ ಒಂದು ಕಾರಣ ಇರಬಹುದಾ ಅಂತ ಪ್ರಶ್ನೆಗಳು ಸರ್ಕಾರಿ ನೌಕರರಲ್ಲಿ ಸಹಜವಾಗಿ ಮೂಡ್ತಾ ಇದ್ದಾವೆ ಹಾಗಾದ್ರೆ ರಾಜ್ಯ ಸರ್ಕಾರ ಒಟ್ಟಿನಲ್ಲಿ ಹೇಳೋದಾದ್ರೆ ನೌಕರರ ತುಟ್ಟಿ ಭತ್ತೆ ಏರಿಕೆಯಲ್ಲಿ ಮೀನಾಮೇಷ ಎನಿಸ್ತಾ ಇದೆಯಾ ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ನಿಮ್ಮ ಒಂದು ರಿಯಾಕ್ಷನ್ ಇರುತ್ತೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಪ್ರಶ್ನೆಗೆ ನಿಮ್ಮ ಒಂದು ಉತ್ತರ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ 7ನೇ ವೇತನ ನೀಡಿದ್ದಾರೆ 7ನೇ ವೇತನ ಆಯೋಗ ನೀಡಿ 2 ತಿಂಗಳಾಯಿತು ಅಷ್ಟೇ ಹಾಗಾಗಿ ಪದೇ ಪದೇ ತುಟ್ಟಿ ಭತ್ತೆ ಆಗಿರ್ಬೋದು ವೇತನ ಭತ್ತೆಗಳಾಗಿರ್ಬೋದು ಒಂದು ಪೇ ಕಮಿಷನನ್ನೇ ನೀಡಿರೋದ್ರಿಂದಾಗಿ ಈಗ ಒಂದು 6 ಮಂತ್ವರೆಗೆ ಯಾವುದೇ ರೀತಿಯಾಗಿ ಒಂದು ವೇತನ ಭತ್ತೆಗಳು ಹೆಚ್ಚಳ ಮಾಡೋದಿಲ್ಲ ಅಂತ ಪ್ರಶ್ನೆಗಳು ಕೆಲವೊಂದಿಷ್ಟು ಇಲ್ಲಿ ವಿಷಯಗಳು ಕಂಡು ಬರ್ತಾ ಇದ್ದಾವೆ ಕೇಂದ್ರ ಈಗ ಕೇಂದ್ರದಲ್ಲಿ
ಬಹಳಷ್ಟು ತಿಂಗಳುಗಳು, ಬಹಳಷ್ಟು ದಿನಗಳು, ಬಹಳಷ್ಟು ವರ್ಷಗಳು ಕಳೆದೋಯ್ತು. ಏಳನೇ ವೇತನ ಆಯೋಗ ಇದೆ ರಾಜ್ಯದಲ್ಲಿ. ಈಗ ಹೊಸದಾಗಿ 2 ತಿಂಗಳಿಂದ ಒಂದು ಏಳನೇ ವೇತನ ಆಯೋಗ ಜಾರಿಯಲ್ಲಿ ಇರೋದ್ರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 6 ತಿಂಗಳವರೆಗೆ ತುಟ್ಟಿ ಭತ್ತೆ ಜಾರಿ ಮಾಡೋಕ್ಕೆ ಬರೋದಿಲ್ಲ. ಈಗ ಬೇಸಿಕ್ ಆಗಿ 8.75 ಅಷ್ಟು ನೀಡ್ತಾ ಇದಾರಲ್ಲ, ಅದನ್ನೇ ಕಂಟಿನ್ಯೂ ಆಗುತ್ತೆ 6 ಮಂತ್ ವರೆಗೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮಾಹಿತಿ ನಿಮ್ಗೆ ಏನನ್ಸುತ್ತೆ? ದಯವಿಟ್ಟು ಸರ್ಕಾರಿ ನೌಕರರೇ ಇದಕ್ಕೆ ರಿಯಾಕ್ಟ್ ಮಾಡಬೇಕು. ಮಾಹಿತಿ ಅಂದ್ರೆ ಇರುವಂತ ಮಾಹಿತಿ ಏನಿದೆ ಅಂದ್ರೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಈಗ 7ನೇ ವೇತನ ಆಯೋಗ ಜಾರಿ ಇರೋದ್ರಿಂದಾಗಿ ಒಂದು ನೌಕರರಿಗೆ 8.75 ಅಷ್ಟು ತುಟ್ಟಿ ಭತ್ತೆ ನೀಡ್ತಾ ಇದ್ದಾರೆ. ಹಾಗಾಗಿ 6 ಮಂತ್ ವರೆಗೆ ಇದು ಕಂಟಿನ್ಯೂ ಇರುತ್ತೆ. ಈಗಾಗಲೇ 2 ತಿಂಗಳಾಗಿದೆ, ಹಾಗಾಗಿ ಇನ್ನೂ ನೆಕ್ಸ್ಟ್ ಒಂದು 6-4 ಮಂತ್ಸ್ ಡಿ ಎ ನೀಡೋಕ್ಕಾಗಲ್ಲ ಅಂತ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಹೇಳ್ತಾ ಇದ್ರು. ಆ ಒಂದು ಕಾರಣದಿಂದಾಗಿನೇ ಡಿಲೇ ಆಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಅಂತ ಹೇಳ್ತಾ ಇದ್ರು. ಈ ಒಂದು ಕಾರಣವನ್ನು ಸಹ ಇಲ್ಲಿ ಪ್ರಮುಖವಾಗಿ ಪ್ರಬಲವಾದಂತ ಇಲ್ಲಿ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಆದರೆ ಈ ಎಲ್ಲದರ ನಡುವೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದು ನೌಕರರ ತುಟ್ಟಿ ಭತ್ತೆ ಕೇಂದ್ರ ಮಾದರಿಯಲ್ಲೇ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡುವಂತ ಫೆಸಿಲಿಟೀಸು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದ್ರೆ ಮಾತ್ರ ಅದು ಒಂದು ಒಳ್ಳೆಯ ಒಂದು ಪ್ರಾಕ್ಟೀಸು. ರಾಜ್ಯ ಸರ್ಕಾರಕ್ಕೂ ಒಳ್ಳೆಯದು, ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಒಳ್ಳೆಯದು. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘ ತನ್ನ ಒಂದು ಹೇಳಿಕೆಯನ್ನು ನೀಡಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ 3% ಅಷ್ಟೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಮಾಡುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಇನ್ನೂ ರಿಯಾಕ್ಷನ್ಗಳು ಬರ್ತಾ ಇಲ್ಲ. ಮುಖ್ಯಮಂತ್ರಿಗಳ ರಿಯಾಕ್ಷನ್ಗಾಗಿ ಇಲ್ಲಿ ಕಾಯುವಂಥ ಸಮಯ ಬಂದಿದೆ. ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಹೇಳ್ತಾರೆ, ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡೋದ್ರಲ್ಲಿ ಒಂದು ಯಾವುದೇ ಬದಲಾವಣೆ ಮಾಡ್ತಾರಾ ಅಥವಾ ಮಾಡೋದಿಲ್ವಾ, ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಇನ್ನು ನೋಡಬೇಕಾಗಿದೆ. ಡಿ ಎ ಎಷ್ಟು ಏರಿಕೆ, ನಮ್ಮ ಒಂದು ಲೆಕ್ಕಾಚಾರ ಏನಿದೆ ಅಂದ್ರೆ, ಇಲ್ಲಿ ಡಿ ಎ ಲೆಕ್ಕಾಚಾರ ಏನಿದೆ, ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಹಿತಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ನೋಡಿ, ಸರ್ಕಾರಿ ನೌಕರರ ಸಂಘದಿಂದ ಈ ಒಂದು ಅಂದಾಜು ಮಾಹಿತಿಯನ್ನು ನೀಡಲಾಗಿದೆ. ಈ ಪತ್ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ದಿನಾಂಕ 1/7/2024 ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಕುರಿತು ಬಗ್ಗೆ ಒಂದು ವಿಷಯ ಒಳಗೊಂಡಿದೆ. ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 11/10/2024 ಉಲ್ಲೇಖಿಸಲಾಗಿದೆ. ಮಾಹಿತಿ ನಿಮಗೆ ಕ್ಲಾರಿಟಿ ಇರಬೇಕು, ಯಾವುದೇ ರೀತಿ ಅಂತ ಇಲ್ಲಿ ಅಡೆತಡೆ ಇರಬಾರ್ದು. ಯಾಕಂದ್ರೆ ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ ಇದೆ. ಈ ಒಂದು ಆದೇಶ ಸಂಖ್ಯೆ ದಿನಾಂಕ ಬಂದ್ಬಿಟ್ಟು 11/10/2024 ಅಧಿಕೃತವಾದಂಥ ಒಂದು ಆದೇಶ ಹೊರಡಿಸಲಾಗಿದೆ. ಆದೇಶದ ಪ್ರತಿ ನಿಮಗೆ ಲಭ್ಯವಾಗುತ್ತೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಪಡೆದುಕೊಳ್ಳಿ. ಆದರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಏನಿದೆ, ಡಿ ಎ ಎಷ್ಟು ಏರಿಕೆ ಆಗಬೇಕು, ಸರ್ಕಾರಿ ನೌಕರರ ಸಂಘ ಎಷ್ಟು ಕೇಳ್ತಾ ಇದೆ ಅಂತ ನಾವು ಹೇಳೋದಾದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ 1/7/2024 ಅದನ್ನು ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಬಗ್ಗೆ ಎಂಬ ವಿಷಯ ಒಳಗೊಂಡಿದೆ. ಡಿ ಎ ಏರಿಕೆಯ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರ ಪರವಾಗಿ ಎಲ್ ಭೈರಪ್ಪನವರು ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಷಡಕ್ಷರಿಯವರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಒಂದು ಸಾರಾಂಶ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ, ಜೊತೆಗೆ ಕೇಂದ್ರದ ಆದೇಶ ಸಂಖ್ಯೆ ಹೇಳ್ತಾ ಇದ್ದೀನಿ ಮತ್ತು ದಿನಾಂಕ ನೋಡ್ತಾ ಇದ್ದೀರಾ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರ್ಕಾರಿ ನೌಕರರಿಗೆ ನಿಜವಾಗ್ಲೂ ಇದರಿಂದಾಗಿ ಪ್ರಾಬ್ಲಮ್ ಆಗಬಹುದು ಅಂತ ಈಗ ಸರ್ಕಾರಿ ನೌಕರರ ಸಂಘ ಮನಗಂಡಿದ್ದು ನೌಕರರ ವೇತನ ಹೆಚ್ಚಳಕ್ಕಾಗಿ ಹೌನಿಸ್ತಾ ಇದೆ. ನೋಡ್ತಾ ಇದ್ದೀರಾ, ಈ ವಿಷಯದ ಅನ್ವಯ ಅಖಿಲ ಭಾರತ ಬೆಲೆ ಸೂಚ್ಯಾಂಕ ಆಧರಿಸಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ತುಟ್ಟಿ ಭತ್ತೆ ಮಂಜೂರು ಮಾಡಿದ ದಿನಾಂಕದಿಂದಲೇ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಮಂಜೂರು ಮಾಡುವುದು ಸಾಂಪ್ರದಾಯಿಕವಾಗಿರುತ್ತದೆ ಎಂದು ಪತ್ರದಲ್ಲಿ ಹೇಳಲಾಗಿದೆ. ಹೌದು, ಆ ಪತ್ರದಲ್ಲಿ ಹೇಳಿರುವಂಥ ವಿಷಯಗಳ ಬಗ್ಗೆ ಯಥಾವತ್ತಾಗಿ ನಿಮಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮಾಹಿತಿ ಎಲ್ಲರೂ ಸಹ ಲೈಕ್ ಮಾಡಿದ್ರೆ ಮಾಹಿತಿ ಎಲ್ಲರೂ ಸಹ ಶೇರ್ ಆಗುತ್ತದೆ, ನಿಮಗೆ ಮಾಹಿತಿ ನೀಡೋದರಲ್ಲಿ ನಮಗೆ ಖುಷಿ ಆಗುತ್ತದೆ. ನೋಡ್ತಾ ಇದ್ದೀರಾ, ಮಾಹಿತಿಯ ಸಂಪೂರ್ಣವಾದಂಥ ವಿಷಯ ಏನಿದೆ,
ಯಾವ ರೀತಿಯಾಗಿ ಯಥಾವತ್ತಾಗಿ ಮಾಹಿತಿಯನ್ನು ನಾವು ನೀಡ್ತಾ ಇದ್ವಿ. ಈ ವಿಷಯದ ಅನ್ವಯ ಅಖಿಲ ಭಾರತ AICPI ಬೆಲೆ ಸೂಚ್ಯಾಂಕ ಏನಂತಾರಲ್ಲ ಅದನ್ನೇ ಅಖಿಲ ಭಾರತ ಬೆಲೆ ಸೂಚ್ಯಾಂಕ ಅಂತ ಅಂತಾರೆ. ಅದರ ಅನ್ವಯ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಏನು ತುಟ್ಟಿ ಭತ್ಯೆ ನೀಡುತ್ತದಲ್ಲ ಅದರ ಒಂದು ಅನುಗುಣವಾಗಿನೇ ರಾಜ್ಯ ಸರ್ಕಾರ ಸಹ ನೀಡಲೇಬೇಕು. ಆದರೆ 21ರಂದು ಅಧಿಕೃತ ಆದೇಶ ಹೊರಡಿಸಿರುವಂಥ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಅಧಿಕೃತ ಆದೇಶನೂ ಇಲ್ಲ, ಹೆಸರು ಇಲ್ಲ, ದಶೆನೂ ಇಲ್ಲ ಅಂತ ಆಗಿದೆ. ಹಾಗಾಗಿ ಇದನ್ನು ಸರ್ಕಾರ ಯಾವುದೇ ರೀತಿಯಾಗಿ ಮರೆಯುವಂತಿಲ್ಲ. ಸರ್ಕಾರಿ ನೌಕರರ ನಿರಾಶೆ ಮಾಡುವಂತೆ ಸರ್ಕಾರ ಯಾವುದೇ ರೀತಿಯಾಗಿ ನಡೆದುಕೊಳ್ಳಬಾರದು ಅಂತ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದೆ. ಮಾಹಿತಿ ನೋಡ್ತಾ ಇದ್ದೀರಾ, ಏನು ಪತ್ರದಲ್ಲಿ ಬರೆಯಲಾಗಿದೆ ಅಂತ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ನೋಡಿ. ಪ್ರಸ್ತುತ ಕೇಂದ್ರ ಸರ್ಕಾರವು ಅಖಿಲ ಭಾರತ ಬೆಲೆ ಸೂಚ್ಯಾಂಕನ ಆಧರಿಸಿ ಉಲ್ಲೇಖಿತ ಆದೇಶದಲ್ಲಿ ದಿನಾಂಕ 1/7/2024 ಅನ್ವಯವಾಗುವಂತೆ ಕೇಂದ್ರದಲ್ಲಿ ನೌಕರರಿಗೆ 3%ದಷ್ಟು ತುಟ್ಟಿ ಭತ್ಯೆ ಮಂಜೂರು ಮಾಡಿ ಆದೇಶಿಸಿದೆ. ಹೌದು, ಈ ಒಂದು ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಾ. 1/7 ಜುಲೈನಿಂದ, ಯಾವುದೇ ರೀತಿಯಿಂದ ಕನ್ಫ್ಯೂಸ್ ಮಾಡಿಕೊಳ್ಳುವಂಥ ಕೆಲಸ ಇಲ್ಲ. July 1, August 2, September 3 ಗೊತ್ತಾಯ್ತಾ, ಇದನ್ನೇ 1/7/2024 ಅಂತ ಅಂತಾರೆ. ಹಾಗಾಗಿ ಕೇಂದ್ರ ಅಲ್ಲಿಂದ ಅನ್ವಯವಾಗುವಂತೆ ಎಷ್ಟು 3%ದಷ್ಟು ತುಟ್ಟಿ ಭತ್ಯೆ ನೋಡ್ತಾ ಇದ್ದೀರಾ, ಈ ಒಂದು 3%ದಷ್ಟು ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ, ಆದೇಶಿಸಿದೆ. ನೋಡಿ, ಯಾವುದೇ ರೀತಿಯಾಗಿ ಬಾಯಿ ಮಾತಿನಿಂದಲ್ಲ, ಆದೇಶ ಮಾಡಿದೆ. ಆದೇಶ ಸರ್ಕಾರಿ ನೌಕರಿ ಸಿಕ್ಕಿದೆ. ಇದೇ ತಿಂಗಳಿನಿಂದಲೇ ತುಟ್ಟಿ ಭತ್ಯೆ 3% ಹೆಚ್ಚಳವಾಗ್ತಾ ಇದೆ. ಅರಿಯರ್ಸ್ನು ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಈ ಎಲ್ಲದರ ನಡುವೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಂತ ಒಂದು ಇಲ್ಲಿ ಒಂದು ಕಮಕ್ಕಿಮಕ್ ಅನ್ನದೇ ಇರೋದು ಸರ್ಕಾರಿ ನೌಕರರ ಈಗ ಕಣ್ಣು ಕೆಂಪು ಮಾಡುವಂತೆ ಆಗಿದೆ. ಆದ್ದರಿಂದ ಉಲ್ಲೇಖಿತ ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 1/7/2024 ಅನ್ವಯವಾಗುವಂತೆ ಶೇಕಡ ಎಷ್ಟು 3%ದಷ್ಟು ತುಟ್ಟಿ ಭತ್ಯೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ತಮ್ಮಲ್ಲಿ ಕೋರಿದೆ ಎಂದು ಪತ್ರದಲ್ಲಿ ಒಂದು ಮನವಿ ಮಾಡಲಾಗಿದೆ. ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರೇ, ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 6 ಲಕ್ಷದಷ್ಟು ನೌಕರರಿಗೆ, 4 ಲಕ್ಷದಷ್ಟು ನಿವೃತ್ತ ನೌಕರರಿಗೆ ಏನು ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರ ಸಂಘಟನೆಗಳು ಮುಖ್ಯಮಂತ್ರಿಗಳಿಗೆ ಒಂದು ತಮ್ಮ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ. 3%ದಷ್ಟು ಕೇಂದ್ರದಲ್ಲಿ 3 ನೀಡಿದ್ದಾರೆ, ರಾಜ್ಯದಲ್ಲಿಯೂ ಸಹ 3 ನೀಡ್ರಿ ಅಂತ ಇದ್ದಾರೆ. ಒಳ್ಳೆಯ ಒಂದು ಕೆಲಸ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳ ವತಿಯಿಂದ ರಾಜ್ಯದ ನೌಕರರಿಗೆ ಸಂಪೂರ್ಣವಾಗಿ ಯಾವುದೇ ರೀತಿಯಂತ ಕಡಿತ ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದೀರಾ, ಒಳ್ಳೆ ಒಂದು ವಿಚಾರ. ಎಲ್ಲ ಸರ್ಕಾರಿ ನೌಕರರು ಮಾಹಿತಿಯನ್ನು ಲೈಕ್ ಮಾಡಿ ಮಾನ್ಯ CA ಷಡಕ್ಷರಿ ಅವರಿಗೆ ಧನ್ಯವಾದ ಹೇಳಲೇಬೇಕು. ಏನು ಹೇಳಿದ್ದಾರೆ ನೋಡಿ, ನಿಮ್ಮ ಸಲುವಾಗಿ ಯಾವ ರೀತಿಯಾದಂಥ ಒಂದು ಆದೇಶ ಹೊರಡಿಸಬೇಕು ಅಂತ ಇಲ್ಲಿ ಮಹತ್ವದಂಥ ಒಂದು ಸ್ಟೆಪ್ಸ್ ತೆಗೆದುಕೊಂಡಿದ್ದಾರೆ ಅಂದರೆ ಸಂಪೂರ್ಣವಾಗಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ನೀಡಿದ 3%ಅನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ 3% ತುಟ್ಟಿ ಭತ್ಯೆಯನ್ನು ಸಂಪೂರ್ಣವಾಗಿ ನಗದು ರೂಪದಲ್ಲಿ ಕೊಡ್ರಿ ಅಂತ ಇದ್ದಾರೆ. ಅಂದರೆ ಯಾವುದೇ ರೀತಿಯಾಗಿ ಕೇಂದ್ರ 3% ನೀಡಿದ್ರೆ ರಾಜ್ಯ 2.75% ನೀಡುವಂಥದ್ದು ಬೇಡ ಅಂತ ಇದ್ದಾರೆ ಈಗ. ಯಾಕಂದರೆ ಅದು 6ನೇ ವೇತನ ಆಯೋಗದ ಅಡಿಯಲ್ಲಿ ಮಾಡ್ತಾ ಇರುವಂಥ ಕೆಲಸ. ಈಗ 7ನೇ ವೇತನ ಆಯೋಗ ಅಪ್ಗ್ರೇಡೇಷನ್ ಆಗಿದೆ, ಕೇಂದ್ರದಲ್ಲಿ 7ನೇ ವೇತನ ಆಯೋಗ ಇದೆ, ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಇದೆ. ಹಾಗಾಗಿ ಕೇಂದ್ರ ನೀಡಿರುವಂಥ ತುಟ್ಟಿ ಭತ್ಯೆ ರಾಜ್ಯದಲ್ಲಿಯೂ ಸಹ ಜಾರಿ ಆಗಬೇಕು. ಸರ್ಕಾರ ಯಾವುದೇ ರೀತಿಯಂಥ ಅಲ್ಲಿ ಕಡ್ಡಿಯಲ್ಲಿ ಎಡಿಸುವಂಥ ಕೆಲಸ ಆಗಬಾರ್ದು. ನೌಕರರ ಹಕ್ಕನ್ನು ಅವರಿಗೆ ನೀಡುವಂಥ ಸ್ಪಷ್ಟವಾದಂಥ ಭರವಸೆ ಮುಖ್ಯಮಂತ್ರಿಗಳು ನೀಡಬೇಕು. ಇದರಲ್ಲಿ ಯಾವುದೇ ರೀತಿಯಾಗಿ ರಾಜಿ ಆಗೋದಿಲ್ಲ ರಾಜ್ಯ ಸರ್ಕಾರಿ ನೌಕರರು ಅಂತ ಖಡಕ್ ಆದಂಥ ಎಚ್ಚರಿಕೆಯನ್ನು ಮಾನ್ಯ CA ಷಡಕ್ಷರಿ ಅವರು ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನೀವು ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಇಲ್ಲಿ ಒಳ್ಳೆಯ ಒಂದು ಪ್ರಾಕ್ಟೀಸ್ ಆಗುತ್ತೆ. ಇನ್ನು ಮುಂದೆ ಯಾವುದೇ ರೀತಿಯಾಗಿ ತುಟ್ಟಿ ಭತ್ತದಲ್ಲಿ ಕಡಿತವಾಗೋದಿಲ್ಲ. ಕೇಂದ್ರ ನೀಡಿದರೆ ಅದರಲ್ಲಿ ಕಡಿತ ಮಾಡಿ ಕಡಿಮೆ ನೀಡುವಂಥ ಸಂಪ್ರದಾಯವನ್ನು ತೆಗೆದುಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮಾಡೋದಕ್ಕೆ ಮುಂದಾಗಿದ್ದು ರಾಜ್ಯ ಸರ್ಕಾರಿ ನೌಕರರಲ್ಲಿ ಒಂದು ಹುರುಪಿನ ವಾತಾವರಣ ಬರ್ತಾ ಇದೆ.
ರಾಜ್ಯದ ಸರ್ಕಾರಿ ನೌಕರರೇ ಮಾಹಿತಿ ಬಹಳಷ್ಟು ರಂಗೇರಲಿದೆ, ಮಾಹಿತಿಯ ಪ್ರತಿ ನಮಗೆ ಲಭ್ಯವಾಗಿದೆ, ಸಂಪೂರ್ಣವಾಗಿ ಗಮನಿಸಿದ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತೀವಿ. ಯಾವುದೇ ರೀತಿಯಾದಂಥ ಒಂದು ಅರ್ಧಂಬರ್ಧ ಒಂದೇ ನಿಮಿಷದಲ್ಲಿ ಮಾಹಿತಿ ನೀಡಿ ಅರ್ಧಂಬರ್ಧ ಯಾವುದೇ ರೀತಿಯಾದಂಥ ಮಾಹಿತಿ ನೀಡದೇ ಇರೋದು ಅದು ತಪ್ಪು ಕೆಲಸ. ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಸಂಪೂರ್ಣವಾದಂಥ ವಿವರಣೆಗಳೊಂದಿಗೆ ಯಾವುದೇ ರೀತಿಯಂಥ ಅಡೆತಡೆ ಇಲ್ಲ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ, ನಿಮ್ಮ ಯಾವುದೇ ರೀತಿಯಂಥ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಇದಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಡೌಟ್ ಬೇಡ, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನೀ ಸರ್ಕಾರಿ ನೌಕರ ಅಂತ ಇದ್ರು, ಕೇಂದ್ರ 1% ನೀಡಿದ್ರೆ ರಾಜ್ಯ 0.75 ನೀಡುವಂಥದ್ದು ಅಂತ. ಯಾಕೆ 0.75 ನೀಡ್ತಾರೆ? ಕೇಂದ್ರದ ಸರಿಸಮಾನವಾದಂಥ ತುಟ್ಟಿ ಭತ್ತೆ ನೀಡಿದ್ರೆ ಏನು ತೊಂದರೆ? ರಾಜ್ಯ ಸರ್ಕಾರಿ ನೌಕರರು ಸಹ ಕೇಂದ್ರ ಸರ್ಕಾರಿ ನೌಕರರ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ. ಎಲ್ಲ ರೀತಿಯಾದಂಥ ಒಂದು ಈಗ ಪಡಿತಾ ಇರುವಂಥ ಏನು ಪೇ ಕಮಿಷನ್ ಸಹ ಸೇಮ್ ಆಗಿದೆ. ಹಾಗಾದರೆ ಕಡಿಮೆ ತುಟ್ಟಿ ಭತ್ತೆ ಪಡೆಯೋದಕ್ಕೆ ಕಡಿಮೆ ಭತ್ತೆಗಳಾಗಿರ್ಬೋದು, ಯಾವುದೇ ರೀತಿಯಂಥ ವೇತನ ಭತ್ತೆಗಳಲ್ಲಿ ತಾರತಮ್ಯ ಬೇಕೆ? ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಸಹ ಇದೇ ಒತ್ತಾಯ ಮಾಡ್ತಾ ಇದ್ದಾವೆ. ಅದನ್ನೇ ನೀವು ಅದರ ಫಲಶೃತಿಯಾಗಿನೇ ನೋಡ್ತಾ ಇದ್ದೀರಾ. ಉಲ್ಲೇಖಿತ ಕೇಂದ್ರ ಸರ್ಕಾರದ ನೀವು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ರಾಜ್ಯ ಸರ್ಕಾರಿ ನೌಕರರ ಸಂಘನು ಸಹ ಇದೇ ರೀತಿಯಾಗಿ ಒತ್ತಾಯ ಮಾಡೋದ್ರಿಂದಾಗಿ ಈಗ ರಾಜ್ಯ ಸರ್ಕಾರ ಈಗ ತನ್ನ ಒಂದು ವಿಚಾರ ಮಾಡುವಂಥ ಕೆಲಸವಾಗಿದೆ. ರಾಜ್ಯ ಸರ್ಕಾರ 2%ಗಿಂತ ಹೆಚ್ಚಿಗೆ ನೀಡೋದಕ್ಕೆ ಬೇಡ, ಈಗಾಗಲೇ ಸೇವಂತಿಕೆ ಕಮಿಷನ್ ನೀಡಲಾಗಿದೆ ಅಂತ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ವಿನಿಯೋಗ ಮಾಡ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಹೇಳ್ತಾ ಇರೋದು 3%ದಷ್ಟು ತುಟ್ಟಿ ಭತ್ತೆ ಸಂಪೂರ್ಣವಾಗಿ ನೀಡಬೇಕು. ಕೇಂದ್ರ ಯಾವ ರೀತಿಯಾಗಿ ನೀಡಿದಲ್ಲ ಅದೇ ಒಂದು ಸಂಪೂರ್ಣವಾದಂಥ ಆದೇಶ ಕಾಪಿ ಪೇಸ್ಟ್ ಆಗಬೇಕು ರಾಜ್ಯ ಸರ್ಕಾರಿ ನೌಕರಿಗೆ, ಅವರಿಗೆ ಸೇಮ್ ಆಗಿ ನೀಡಬೇಕು, ಜೊತೆಗೆ 3 ತಿಂಗಳ ಅರಿಯರ್ಸ್ ಹಾಕಬೇಕು. ರಾಜ್ಯ ಸರ್ಕಾರ ಈಗಾಗಲೇ ಡಿಲೇ ಮಾಡಿದೆ, ಕೇಂದ್ರ ಸರ್ಕಾರ ನೀಡಾಗಿದೆ. ಹಾಗಾಗಿ ಆದೇಶ ಹೊರಡಿಸಬೇಕು, ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಮುಖ್ಯಮಂತ್ರಿಗಳಲ್ಲಿ ಕೋರಿಕೊಂಡಿದ್ದಾವೆ. ಒಳ್ಳೆಯ ಒಂದು ವಿಚಾರ. ಇಲ್ಲಿ ಒಂದು ಲೈಕ್ ಆಗಿರುವಂಥ ವಿಷಯ ಏನಂದರೆ, ಕೇಂದ್ರದಲ್ಲಿ 3%ದಷ್ಟು ನೀಡ್ತಾ ಇದ್ದಾರೆ, ನೀಡಿದ್ದಾರೆ, ಆಲ್ರೆಡಿ ಆದೇಶ ಮಾಡಿದ್ದಾರೆ, ಅದನ್ನೇ ರಾಜ್ಯದಲ್ಲಿಯೂ ಸಹ 3%ದಷ್ಟು ನೀಡಬೇಕಂದ್ರಲ್ಲ, ತುಂಬ ಒಳ್ಳೆಯ ಒಂದು ವಿಚಾರ. ಹಾಗಾಗಿ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆ ರಾಜ್ಯದಲ್ಲಿ ಜಾರಿ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈಗಿರುವಂಥ ಬೇಸಿಕ್ಗಳಿಗೆ ಒಂದು ಬಹಳಷ್ಟು ಹೆಚ್ಚಿನ ಒಂದು ಹಣ ಏರಿಕೆ ಆಗುವಂಥದ್ದು ಒಂದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡ ಎಷ್ಟು? 3%ದಷ್ಟು ಹೆಚ್ಚುವರಿ ಕಂತಿನ ತುಟ್ಟಿ ಭತ್ತೆ DA ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ DR ನೀಡಲು ಅನುಮೋದನೆ ನೀಡಲಾಗಿತ್ತು ಸಚಿವ ಸಂಪುಟ ಸಭೆಯಲ್ಲಿ, ಕ್ಯಾಬಿನೆಟ್ನಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ. ಈ ಕುರಿತು ಈಗಾಗಲೇ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದ್ದು, ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಏರಿಕೆಯಾದ ತುಟ್ಟಿ ಭತ್ತೆ ಕೈ ಸೇರಲಿದೆ. ನಾನು ಇದೇ ಒಂದು ಟಾಪಿಕನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಪದೇ ಪದೇ ಒತ್ತಿ ಹೇಳ್ತಾ ಇರುವಂಥ ವಿಷಯ ಯಾಕೆ ಅಂತ ನೀವು ಕೇಳ್ಬೋದು. ಇಲ್ಲಿ ಅಡಗಿದೆ ಆ ಒಂದು ಒತ್ತಿ ಒತ್ತಿ ಹೇಳ್ತಾ ಇರುವಂಥ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಒಂದು ಸಂದೇಶ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಒಂದು ವಿಷಯ ಪ್ರಸ್ತಾಪನೆ ಮಾಡ್ತಾರೆ, ನೌಕರರಿಗೆ ದೀಪಾವಳಿ ಮುನ್ನ ಸಿಹಿ ಸುದ್ದಿ ನೀಡಬೇಕು, 3%ದಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೆ, ಅದನ್ನು ಅಧಿಕೃತ ಆದೇಶನೂ ಸಹ ಹೊರಡಿಸ್ತಾರೆ. ಜೊತೆಗೆ ಅದನ್ನು ದೀಪಾವಳಿ ಹಬ್ಬ ಅಂದರೆ ಅಕ್ಟೋಬರ್ 31 ಒಳಗಾಗಿನೇ ಆ ಒಂದು ಏರಿಕೆ ಆದ ತುಟ್ಟಿ ಭತ್ತೆ ಅವರ ಅಕೌಂಟ್ಗಳಿಗೆ ಬೀಳಲಿದೆ, ಜೊತೆಗೆ ಆ ಒಂದು ಈ ತಿಂಗಳ ತುಟ್ಟಿ ಭತ್ತೆ ಅಕೌಂಟ್ನಲ್ಲಿನೇ ಆ್ಯಡ್ ಆಗಲಿದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಯಾವುದೇ ರೀತಿಯಂಥ ಏರಿಕೆ ಮಾಡಲಿಲ್ಲ, ಇನ್ನು ಯಾವುದೇ ರೀತಿಯಂಥ ಒಂದು ಏನು ಸಚಿವ ಸಂಪುಟ ಸಭೆಯನ್ನೇ ಮುಂದುವರಿಸಲಾಗಿದೆ. 28ಕ್ಕೆ ಸಚಿವ ಸಂಪುಟ ಸಭೆ ಮುಂದುವರಿಸಲಿದ್ದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಬೆಲೆ ಏರಿಕೆ ಸರಿದೂಗಿಸುವ ದಿನಾಂಕ 1/7/2024 ಅನ್ವಯವಾಗುವಂತೆ ಅಸ್ತಿತ್ವದಲ್ಲಿರುವ ಮೂಲ ವೇತನ ಪಿಂಚಣಿ ಶೇಕಡ 50%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಹೆಚ್ಚಳವು 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಆಧರಿಸಿ ಸ್ವೀಕೃತ ಸೂತ್ರಕ್ಕೆ ಅನುಗುಣವಾಗಿದೆ. ಕರ್ನಾಟಕ ಸರ್ಕಾರ ರಚನೆ ಮಾಡಿದ್ದ ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಸರ್ಕಾರ ತುಟ್ಟಿ ಭತ್ತೆ ಏರಿಕೆ ಮಾಡಿದ ಬಳಿಕ ರಾಜ್ಯದಲ್ಲಿ ಏರಿಕೆ ಮಾಡಬೇಕು ಎಂದು ಶಿಫಾರಸು ಮಾಡಿದೆ. ಶಿಫಾರಸೆಲ್ಲ ಮಾಡಿದ್ದೀರಿ, ಇಲ್ಲಿ 7ನೇ ವೇತನ ಆಯೋಗ ಹೇಳಿರುವಂಥ ವಿಷಯಗಳ ಬಗ್ಗೆ ನಾವು ನೋಡ್ತಾ ಇದ್ರೆ ಹೌದು ಶಿಫಾರಸು ಮಾಡಿದೆ, ಕೇಂದ್ರ ಮಾಡಿದ ಬೆನ್ನಲ್ಲಿ ರಾಜ್ಯ ಮಾಡಬೇಕು ಅಂತ ಹೇಳಿದೆ. ಆದರೆ ಯಾಕೆ ಮಾಡ್ತಾ ಇಲ್ಲ? ಈಗಾಗಲೇ 8ರಿಂದ 10 ದಿನ ಆಯಿತು,
ಕೇಂದ್ರ ಎಲ್ಲ ರೀತಿಯಂತ ಅನೌನ್ಸ್ಮೆಂಟ್ ಮಾಡ್ತು ಆದೇಶ ಹೊರಡಿಸ್ತು ಇನ್ನೇನು ಎರಡು ಮೂರು ದಿನದಲ್ಲಿ ವೇತನ ಒಂದು ಅವರ ಒಂದು ತುಟ್ಟಿ ಭತ್ತೆ ಕೈ ಸೇರಲಿದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ. ಆದರೆ ಇಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡಿದ್ದು ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ಏರಿಕೆ ಮಾಡಿದ ಬಳಿಕ ರಾಜ್ಯದಲ್ಲಿ ಏರಿಕೆ ಮಾಡಬೇಕು ಅಂತ ಹೇಳಿದರು. ಆದರೆ ಏರಿಕೆ ಮಾಡಲಿಲ್ಲ, ಇನ್ನೂ ಡಿಲೇ ಆಗ್ತಾ ಇದೆ. ಆಗಿದ್ದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಇಲ್ಲಿ ಸೂತ್ರಗಳ ಪ್ರಕಾರವಾಗಿ ಮಾಹಿತಿ ಬರ್ತಾ ಇದೆ. ಕೇಂದ್ರ ಸರ್ಕಾರ ಡಿ ಎ ಮತ್ತು ಡಿ ಆರ್ ಎರಡೂ ಹೆಚ್ಚಳದಿಂದಾಗಿ ಬೊಕ್ಕಸದ ಮೇಲಿನ ಸಂಯೋಜಿತ ವಾರ್ಷಿಕ ಹೊರೆ, ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ನಾವು ನೆಕ್ಸ್ಟು ಮಾಹಿತಿಯನ್ನು ಈ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಈ ಎಲ್ಲ ಮಾಹಿತಿಯಲ್ಲೂ ಕಾಮನ್ ಆಗಿ ನಮಗೆ ಮಾಹಿತಿ ದೊರೆತಿದ್ದು ಏನಿದೆ ಅಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಏರಿಕೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಅವರು. ಆದರೆ ವಿವಿಧ ಕಾರಣಗಳು, ಇಲ್ಲಿ ಆರ್ಥಿಕ ಕಾರಣಗಳಿರ್ಬೋದು ಅಥವಾ ಎಷ್ಟು ಹೆಚ್ಚಳ ಮಾಡಬೇಕು, ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು, ಕಡಿಮೆ ಹೆಚ್ಚಳ ಮಾಡಿ ಸರ್ಕಾರಿ ನೌಕರರಿಗೆ ಇಲ್ಲಿ ಮಂಗಮಾಯ ಮಾಡುವಂಥದ್ದು ಸಹ ಇಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ನೋಡಿದ್ದೀರಾ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಇಂಟ್ರೆಸ್ಟಿಂಗ್ ಆಗಿದೆ, 3% ಅಷ್ಟು ಸರ್ಕಾರಿ ನೌಕರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ, ಪತ್ರಗಳು ಬರೆದಿದ್ದಾರೆ. ಆದರೆ ಇದರಲ್ಲಿ ಎಷ್ಟು ಪರ್ಸೆಂಟ್ ನೀಡ್ತಾರೆ, ಅದನ್ನು ಸರ್ಕಾರಿ ನೌಕರರ ಸಂಘಟನೆಗಳು ಒಪ್ತಾವಾ, ರಾಜ್ಯ ಸರ್ಕಾರಿ ನೌಕರರ ಬಯಕೆ ಎಷ್ಟಾಗಿದೆ ಎಂಬುದರ ಬಗ್ಗೆನೂ ಸಹ ಇಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥ ವಿಷಯವಾಗಿದೆ. ಹಾಗಾಗಿ ಸರ್ಕಾರಿ ನೌಕರರು ಕೇಳ್ತಾ ಇರೋದು, ಇಲ್ಲಿ 3%ದಷ್ಟು ಕೇಂದ್ರಕ್ಕೆ ಸರಿಸಮಾನವಾಗಿ ನೀಡಿ, ಕೇಂದ್ರ ನೀಡಿದ್ದೇ ಕಮ್ಮಿ, ಇನ್ನು ರಾಜ್ಯ ಸರ್ಕಾರ ಅದರಲ್ಲಿ ಕಡಿತ ಮಾಡಿದ್ರೆ ಸರ್ಕಾರಿ ನೌಕರರಿಗೆ ಬಹಳ ಕಡಿಮೆ ಆಗಿರುವಂಥ ತುಟ್ಟಿ ಭತ್ತೆ ಸಿಗುವುದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರುಗಳು ಮತ್ತು ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ತಮ್ಮ ಒಂದು ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಗಮನ ಹರಿಸಿ ದೀಪಾವಳಿ ಹಬ್ಬಕ್ಕೂ ಮುನ್ನ ಸಿಹಿ ಸುದ್ದಿಯನ್ನು ನೀಡೋದರಲ್ಲಿ ಯಾವುದೇ ರೀತಿಯಂತ ಡಿಲೇ ಮಾಡಬಾರ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಈ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ಕೈಗೆತ್ತಿಕೊಂಡು ಕೇಂದ್ರ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಮಹತ್ವದ ಆದೇಶ ಹೊರಡಿಸಿ ಈ ಒಂದು ದೀಪಾವಳಿ ಉಡುಗೊರೆ ಆಗಿ ಒಂದು ನೌಕರರಿಗೆ 3%ದಷ್ಟು ತುಟ್ಟಿ ಭತ್ತೆ ನೀಡಿ ನೌಕರರ ಒಂದು ಪ್ರೀತಿ ಪಾತ್ರಕ್ಕೆ ವಿಶ್ವಾಸಕ್ಕೆ ಭಾಜನರಾಗಬೇಕು, ಅವರಿಗೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂಬುದ್ರ ಬಗ್ಗೆ ನಮ್ಮ ಒಂದು ಆಶಯ ಇದೆ. ಇಲ್ಲಿ ನೀವು ನೋಡಿದ್ರೆ ಎಷ್ಟು ಯಾವೆಲ್ಲ ಒಂದು ತೊಂದರೆಗಳಿದ್ದಾವೆ, ಮುಖ್ಯಮಂತ್ರಿಗಳು ಯಾಕೆ ಈ ರೀತಿಯಾಗಿ ಸುಮ್ಮನಾಗಿರಬೇಕು, ಇದಕ್ಕೆ ಯಾವ ರೀತಿಯಂಥ ವಿಷಯ ಇರಬೇಕು, ಕೇಂದ್ರ ಕ್ಯಾಬಿನೆಟ್ ಡಿಸೈಡ್ ಮಾಡ್ತು, ನರೇಂದ್ರ ಮೋದಿ ಅವರು ಡಿಸೈಡ್ ಮಾಡಿದ್ರು, ಕೇಂದ್ರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿ ಅದನ್ನು 21ರಂದು ಇದೇ ತಿಂಗಳು 21ಕ್ಕೆ ಏನು ಅಧಿಕೃತ ಆದೇಶ ಹೊರಡಿಸಿದ್ರು. ಕೇಂದ್ರದಲ್ಲಿ ನೌಕರರಿಗೆ ಸಿಕ್ಕಿಬಿಡ್ತು ಡಿ ಎ, ಕೇಂದ್ರದ್ದು ವಿಷಯ ಕ್ಲೋಸ್ ಆಯಿತು. ಆದರೆ 7ನೇ ವೇತನ ಆಯೋಗ ಹೇಳಿದ ಹಾಗೇನೆ ಕೇಂದ್ರ ಮಾದರಿಯಲ್ಲಿ ಡಿ ಎ ಹೆಚ್ಚಳ ಮಾಡಬೇಕು, ರಾಜ್ಯ ಸರ್ಕಾರ ವಿಷಯ ಕೈಗೆತ್ತಿಕೊಂಡಿಲ್ಲ ಇನ್ನೂ. ಆದರೆ ಸರ್ಕಾರಿ ನೌಕರರ ಸಂಘಟನೆಗಳು ಮಾತ್ರ ಮುಖ್ಯಮಂತ್ರಿಗಳಿಗೆ ಏನು ಅಪ್ಪರ್ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆರ್ಥಿಕ ಇಲಾಖೆಗೆ ಎಲ್ಲರಿಗೂ ಸಹ ಪತ್ರ ಬರಿತಾ ಇದ್ದಾರೆ. ಆದರೆ ಇನ್ನೂ ಯಾವುದೇ ರೀತಿಯಂಥ ನೋ ರಿಪ್ಲೈ ಇದೆ. ನಾ ನೋ ರಿಪ್ಲೈ ಅನ್ನೋದು ಯಾವುದೇ ರೀತಿಯಾಗಿರಬಾರ್ದು. ಸರ್ಕಾರಿ ನೌಕರರಿಗೆ ರಿಪ್ಲೈ ಮಾಡಬೇಕು ಅವರ ಹಕ್ಕಿನ ಜೀವನ ನಡೆಸುವ ಸಲುವಾಗಿ, ಏನು ಅವರ ಒಂದು ಹಕ್ಕನ್ನು ನೀಡುವ ಸಲುವಾಗಿ, ಅವರಿಗೆ ಇರುವಂಥ ಒಂದು ಪ್ರಮುಖವಾದಂಥ ಏನು ಜೀವನ ಉಪಾಯಕ್ಕೆ ಬೆಲೆ ಏರಿಕೆ ಹಣದುಬ್ಬರದ ವಿರುದ್ಧವಾಗಿ ಹೋರಾಡಲು ಒಂದು ಕಾಲಕಾಲಕ್ಕೆ ಅದು ಗ್ರೂಪ್ ಡಿ ಇಂದ ಗ್ರೂಪ್ ಎವರೆಗೆ ಇರುವಂಥದ್ದು ಕಾಲಕಾಲಕ್ಕೆ ವರ್ಷಕ್ಕೆ 2 ಬಾರಿ ಏರಿಕೆ ಆಗುವಂಥ ಈ ಒಂದು ತುಟ್ಟಿ ಭತ್ತೆಯಲ್ಲಿ ಸರ್ಕಸ್ ಮಾಡುವಂಥದ್ದು ಖಂಡಿತವಾಗಲೂ ಸಹಿಸೋದಿಲ್ಲ ಅಂತ ರಾಜ್ಯ ಸರ್ಕಾರಿ ನೌಕರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲದರ ನಡುವೆ ಕೇಂದ್ರ ಮಾದರಿಯಲ್ಲೇ ತುಟ್ಟಿ ಭತ್ತೆ ಹೆಚ್ಚಳವಾಗಬೇಕು ಅಂತ ಮಾನ್ಯ ಸಿ ಎಸ್ ಷಡಾಕ್ಷರಿ ಅವರು ಕೇಳಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ, ಗೌರ್ಮೆಂಟ್ ಎಂಪ್ಲಾಯೀಸ್ ತುಟ್ಟಿ ಭತ್ತೆ ಎಷ್ಟು ಏರಿಕೆ, ಸಿ ಎಂಗೆ ರಾಜ್ಯ ಸರ್ಕಾರಿ ನೌಕರರ ಪತ್ರ. ನಾನು ಆವಾಗಲೇ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ, ಸಿದ್ದರಾಮಯ್ಯ ಅವರಿಗೆ ಭೇಟಿಯನ್ನು ಮಾಡಲಾಗಿದೆ. ಬರೀ ಪತ್ರ ಬರೆಯೋದಲ್ಲ, ಷಡಾಕ್ಷರಿ ಅವರು ಮತ್ತು ಎಲ್ ಭೈರಪ್ಪನವರು ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಸಹ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಭೇಟಿ ಆದಾಗ ಇಲ್ಲಿ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ, ಯಾವುದೇ ರೀತಿ ಅಂತ ಎಷ್ಟು ಮಾಡ್ತೀವಿ, ಯಾವಾಗ ಮಾಡ್ತೀವಿ, ಯಾವಾಗಿಂದ ಅಪ್ಲೈ ಆಗುತ್ತೆ, ಈಗಾಗಲೇ ಅವ್ರಿಗೆ ವಿಷಯ ಗೊತ್ತಿದೆ, ತಲುಪಿದೆ ಅವ್ರಿಗೆ ವಿಷಯ. ಏನು ವಿಷಯ ತಲುಪಿದೆ ಅಂದರೆ,
ರಾಜ್ಯ ಸರ್ಕಾರಿ ನೌ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಕೇಂದ್ರಕ್ಕೆ ಆದೇಶ ಹೊರಡಿಸಿರುವಂತಹ ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಡಿಲೇ ಆಗೋದು ಬೇಡ ಮುಖ್ಯಮಂತ್ರಿಗಳ, ಇದರ ಬಗ್ಗೆ ನೀವು ಗಮನ ಹರಿಸಿ ಇದೇ ತಿಂಗಳಿನಿಂದಲೇ ತುಟ್ಟಿ ಭತ್ಯೆ ನೀಡಬೇಕು ಅಂತ ಇಲ್ಲಿ ಮಹತ್ವದಂತ ತಮ್ಮ ಒಂದು ಕೋರಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಕೋರಿಕೆಯ ಮೇರೆಗೆ ರಾಜ್ಯ ಸರ್ಕಾರವು ಸಹ ಇಲ್ಲಿ ಮೀನ ಮೀಸೆ ಅನಿಸಿದೆ. ಯಾಕಂದ್ರೆ ಹತ್ತು ಹಲವಾರು ತೊಂದರೆಗಳು ಹೇಳ್ತಾರೆ ರಾಜ್ಯದಲ್ಲಿ. ಈಗಾಗಲೇ ಏಳನೇ ವೇತನ ಆಯೋಗ ನೀಡಿದೆ, ಇನ್ನು ಆರು ತಿಂಗಳ ಮಟ್ಟಿಗೆ ತುಟ್ಟಿ ಭತ್ಯೆ ಏರಿಕೆ ಮಾಡಬಾರದು ಯಾವುದೇ ರೀತಿ ಅಂತ ಈಗಾಗಲೇ ಹೆಚ್ಚಿಗೆ ವೇತನ ಪಡಿತಾ ಇದ್ದಾರೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಜನವರಿಯಿಂದಲೇ ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋಣ ಅಂತ ಅದು ಇದು ಅಂತ ಕೆಲವೊಂದಿಷ್ಟು ಮಾಹಿತಿಗಳು ದೊರೀತಾ ಇದ್ದಾವೆ. ಈ ಎಲ್ಲದರ ನಡುವೆ ನಾನು ಹೇಳ್ತಾ ಇರುವಂತ ಈ ವಿಷಯ ಗಂಭೀರವಾಗಿ ಸರ್ಕಾರಿ ನೌಕರರು ಸಹ ಗೊತ್ತಾಗಿದೆ ಇದರ ಬಗ್ಗೆ ಏನಿದೆ ಅಂತ. ಒಟ್ಟಿನಲ್ಲಿ ನಾವು ಹೇಳ್ತಾ ಇದ್ದಿರುವಂತ ವಿಷಯ ಏನಿದೆ ಅಂದ್ರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ನೀಡಿದೆ, ಕೇಂದ್ರ ನೀಡಿದರೂ ಸಹ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ. ಕೇಂದ್ರ ಆದೇಶ ಹೊರಡಿಸಿದೆ, ಇದೇ ತಿಂಗಳಿನಿಂದಲೇ ಜಾರಿ ಆಗುತ್ತೆ, ಇದೇ ತಿಂಗಳಿನಿಂದ ಪೇಮೆಂಟ್ ಪಡಿತಾರೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಸಿಗುವಂತ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರಿ ನೌಕರ ಸಂಘಟನೆಗಳು ಬೆನ್ನು ಬಿದ್ದಿದ್ದಾವೆ ಸರ್ಕಾರಕ್ಕೆ, ಆದೇಶ ಹೊರಡಿಸಬೇಕು ಇಲ್ಲಾಂದ್ರೆ ಮುಂದಿನ ಒಂದು ಕ್ರಮ ಕೈಗೊಳ್ಬೇಕಾಗುತ್ತೆ, ಸರ್ಕಾರ ಇಲ್ಲಿ ಒಂದು ಡಿಲೇ ಆಗಬಾರ್ದು ಅಂತ. ಆದ್ರೆ ಸರ್ಕಾರದಿಂದ ನೋ ರಿಪ್ಲೈ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನು ಮುಂದಿಟ್ಕೊಂಡು ರಾಜ್ಯ ಸರ್ಕಾರಿ ನೌಕರರ ಸಂಘ ಇನ್ನು ಮುಂದಿನ ನಡೆ ಏನು ನಡೆಯಲಿದೆ. ಈಗಾಗಲೇ ಸರ್ಕಾರಿ ನೌಕರ ಸಂಘದ ಚುನಾವಣೆಗಳು ಸಹ ನಡೀತಾ ಇರೋದ್ರಿಂದಾಗಿ ಈ ಒಂದು ಸರ್ಕಾರಿ ನೌಕರರ ಕುಂದು ಕೊರತೆಗಳಿಗೆ ಯಾರು ಸಹ ಇಲ್ಲಿ ಕೆಲವೊಂದು ಬಹಳಷ್ಟು ಬಹುಶಃ ಇಲ್ಲಿ ತಲೆ ಕೆಡಿಸ್ಕೋತಾ ಇಲ್ಲ. ಹಾಗಾಗಿ ಮಾಹಿತಿ ಸಂಪೂರ್ಣವಾಗಿ ಎಲ್ಲರಿಗೂ ಸಹ ಶೇರ್ ಮಾಡಿ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಪೋಸ್ಟ್ನಲ್ಲಿ ಇಲ್ಲ, ಆದರೂ ಸಹ ಇಲ್ಲಿ ನೌಕರರಿಗೆ ಸಲುವಾಗಿ ಅವರ ಹಕ್ಕಿನ ಸಲುವಾಗಿ ಹೋರಾಡುವಂತ ಧೀಮಂತ ನಾಯಕರು. ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಪತ್ರ ಬರೆಯೋದಾಗ್ಲಿ, ಅವರಿಗೆ ಭೇಟಿಗಳಾಗೋದಾಗ್ಲಿ, ಜೊತೆಗೆ ಅವರ ಒಂದು ಎಲ್ಲಾ ರೀತಿಯಂತ ಕಷ್ಟ ಕಾರ್ಪಣ್ಯಗಳಿಗೆ ಆಗುವಂತ ಕೆಲಸ ಅವರು ಮಾಡ್ತಾರೆ. ನಿದ್ರಾಕ್ಷಣದಲ್ಲಿ ಯಾವುದೇ ರೀತಿಯಂತ ಹಿಂಜರಿಯೋದಿಲ್ಲ. ಬರೀ ಸರ್ಕಾರಿ ನೌಕರರಿಗೆ ಅಲ್ಲ, ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ದುಡಿತಾರೆ ಅವರು. ನಿವೃತ್ತ ಸರ್ಕಾರಿ ನೌಕರರಿಗೆ ಆಗುವಂತ ಅನ್ಯಾಯ ಸಹ ಒಂದು ಹೋಗಲಾಡಿಸುವ ಸಲುವಾಗಿ ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿ ಫ್ರೀಡಮ್ ಪಾರ್ಕ್ಗೆ ಭೇಟಿ ಆಗಿ ಫ್ರೀಡಮ್ ಪಾರ್ಕ್ನಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಒಂದು ಏನೋ ನಿವೃತ್ತ ಸರ್ಕಾರಿ ನೌಕರರ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಸಭೆಯಲ್ಲಿ ಪಾಲ್ಗೊಂಡಿರುವಂತ ರಾಜ್ಯದಲ್ಲಿ ಏನೋ ಷಡಕ್ಷರಿಯವರು ನಿವೃತ್ತ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ತಾರತಮ್ಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಹೌದಾ ಇಲ್ವಾ? ನೀವು ಸಹ ಒಂದು ಮಾಹಿತಿಯನ್ನು ನೋಡಿದ್ದೀರಾ, ನಾವು ಪ್ರಸಾರ ಮಾಡಿದ್ದೇವೆ ಮಾಹಿತಿಯನ್ನು. ಆ ಒಂದು ಮಾಹಿತಿ ಯಾವ ರೀತಿಯಾಗಿತ್ತು ಅಂದರೆ ಮೈ ರೋಮಾಂಚನಕಾರಿಯಾಗುವಂಥದ್ದು. ಏನಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಮಾತ್ರ ನಾನು ಕೆಲಸ ಮಾಡೋದಿಲ್ಲ, ನಿವೃತ್ತ ಸರ್ಕಾರಿ ನೌಕರರು ಸಹ ನಮ್ಮವರೇ, 4 ಲಕ್ಷಕ್ಕಿಂತ ಹೆಚ್ಚಿನ ನೌಕರರು ನಮ್ಮವರು, ನಮ್ಮ ಹಿರಿಯರು. ಹಾಗಾಗಿ ನಿಮಗೆ ನಾನು ಕೈ ಬಿಡುವಂಥ ಕೆಲಸವಿಲ್ಲ, ನಿಮ್ಮ ಜೊತೆ ನಾನಿದ್ದೇನೆ. ನಿಮ್ಮ ಮಾಹಿತಿ ತಾಲೂಕು ಜಿಲ್ಲಾ ಎಲ್ಲ ಮಟ್ಟದಲ್ಲಿ ಕಲೆಕ್ಟ್ ಮಾಡಿ ಎಲ್ಲ ಮಾಹಿತಿಯನ್ನು ಡಾಟಾ ನನ್ನ ಹತ್ರ ತೆಗೆದುಕೊಂಡು ಬನ್ನಿ, ನಾನು ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ, ಮುಖ್ಯಮಂತ್ರಿಗಳ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡೋಣ. ಒಗ್ಗಟ್ಟಿನಲ್ಲಿ ಬಲವಿದೆ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಂತ ರಾಜ್ಯ ಸರ್ಕಾರಿ ನೌಕರರಿಗೆ ಎದೆ ತಟ್ಟೆ ಹೇಳ್ತಾರೆ ಷಡಕ್ಷರಿಯವರು. ಆ ಒಂದು ಮಾಹಿತಿಯನ್ನು ನೀವು ನೋಡಿದ್ದೀರಾ, ಬಹಳಷ್ಟು ರೋಮಾಂಚನಕಾರಿ ಅಂತ ಮಾತುಗಳು. ಹಾಗಾಗಿ ಈ ಎಲ್ಲ ಒಂದು ಮಾಹಿತಿಗಳು ನಾವು ನೋಡ್ತಾ ಹೋದ್ರೆ ಬಹಳಷ್ಟು ಇಲ್ಲಿ ಅನನ್ಯತೆವಾದಂಥದ್ದು. ಸರ್ಕಾರಿ ನೌಕರರ ಸಂಘ ಬೇರೆ ಅಲ್ಲ, ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೇರೆ ಅಲ್ಲ, ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಬೇರೆ ಅಲ್ಲ, ಬೇರೆ ಬೇರೆ ಒಂದು ಸಂಘಟನೆಗಳಿದ್ದಾವೆ ಇನ್ನೂ ಹತ್ತು ಹಲವಾರು.